ಪರಮಪೂಜ್ಯ ಪಂಚಾಕ್ಷರ ಗವಾಯಿಗಳು, ಪುಟ್ಟರಾಜ ಗವಾಯಿಗಳ ಕ್ಷೇತ್ರವಾಗಿರ್ತಕ್ಕಂಥ ಗದಗಿನ ಮಹಾಪುಣ್ಯಜೀವಿಗಳೇ, ಡ್ಯಾನ್ಸ್ ಮಾಡಿದ್ರೆ ಇದುವರೆಗೆ ನೋಡಿದಿರಿ, ಮಂಗಳೂರು ತಂಡ ಸಾಂಸ್ಕೃತಿಕ ಜಾನಪದ ಎಲ್ಲ ಪ್ರಾಂತಗಳ ಭಾಷೆಯನ್ನು ಕುರಿತು ಡ್ಯಾನ್ಸ್ ಮಾಡಿದರೆ, ಸಂಸ್ಕೃತಿಯನ್ನು ಅರಳಿಸುವಂಥ ಕೆಲಸವನ್ನು ಮಾಡಿದರೆ, ದೇಶಭಕ್ತಿಯನ್ನು ಅರಳಿಸುವಂಥ ಕೆಲಸ ಮಾಡಿದರೆ, ಧಾರವಾಡ ತಂಡ ತನ್ನದೇ ಆದಂಥ ವೈಶಿಷ್ಟ್ಯವನ್ನು ಮೆರೀತು. ಅವನ್ನೆಲ್ಲ ನೋಡಿದೆ ನಮಗೆ ಅನಿಸ್ತೈತೆ, ಈ ಥರ ಡ್ಯಾನ್ಸ್ ಕಲಿಸಿದ್ರೆ ನಮಗೆ ಮೈಕೈ ನೋವು ಬರೋಂಗಿಲ್ಲ ಏನೋ ಅಂತ ಅನಿಸ್ತೈತೆ. ನಾನು ಎಷ್ಟು ದಗ್ಗ ದಗ್ಗ ಕುಣಿತಾರೆ, ನಮ್ಮನ್ನು ಮೇಲೆ ಕುಂದಿರಿಸ್ಬಿಟ್ಟಾರೆ, ಆ ಹುಡುಗರು ಕುಣಿಯೋದಕ್ಕೆ ಎಲ್ಲಿ ನಾವು ಕೆಳಗೆ ಬೀಳ್ತೀವೋ ಅಂತ ಅನುಮಾನ ಆಗಿತ್ತು ನನಗೆ. ಅವರ ಒಂದು ಶಕ್ತಿ, ಅವರ ಒಂದು ಸ್ಟೆಮಿನಾ, ಅವರ ಒಂದು ಶ್ರದ್ಧೆಗೆ ಹೃತ್ಪೂರ್ವಕ ನಮನಗಳು. ಸ್ನೇಹಿತರೆ, ಮಕ್ಕಳನ್ನು ಕೇವಲ ಶಾಲೆ ಓದಿಸೋದು ಮಾತ್ರ ಅಲ್ಲ, ಈ ಥರದ ಕಲೆಗಳನ್ನು ಕೂಡ ನೀವು ಪ್ರೋತ್ಸಾಹಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಇವತ್ತು ನಾನು ಅನೇಕ ಕಡೆಗಳಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಸಣ್ಣ ಸಣ್ಣ ಮಕ್ಕಳ ಕೈಲೆ ಅಶ್ಲೀಲ ಡ್ಯಾನ್ಸ್ಗಳನ್ನ ಮಾಡಿಸೋದು ನೋಡಿ. ನಾನು ಇಷ್ಟೇ ಡ್ರೆಸ್ಸು, ಇಷ್ಟೇ ಚಡ್ಡಿ ಹಾಕ್ಕೊಂಡು ಚಿಪ್ಪು ಕಾಲೇ ಸಯ್ಯೋ ಫೇವಿ ಕಾಲಸೇ ಅಂತ ಆಡ್ತಾವ. ಇನ್ನೊಂದು ತೆಲುಗಾಡು ಕೆಂ ಕ್ಯಾಕ ಕೆಂ 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 ಅಂತ ಆ ಥರದ ಹಾಡುಗಳನ್ನು ನೋಡಿದಾಗ ಎಂತಂತ ಇವು ನೋಡ್ರಿ ಎಷ್ಟು ಆನಂದ ಆಗ್ತದೆ ಮನಸ್ಸಿಗೆ. ಎಷ್ಟೊತ್ತಾದರೂ ಬೇಜಾರಾಗುವಂತ ನಾನು ಕೇಳೇ ಕೇಳ್ತಾರೆ, ಇನ್ನೊಂದು ಮಾಡಿಸ್ತೀರಿ ಇನ್ನೊಂದು ಮಾಡಿ. ಆಯ್ತರಪ್ಪ, ನಯನ ಮನೋಹರ ಡ್ಯಾನ್ಸ್ಗಳು ಆ ಮಂಗಳೂರು ತಂಡ ಮಾಡಿದ್ರಲ್ಲಂತೂ ಎಷ್ಟು ಪ್ರಾಂತಗಳ ಒಂದು ಸಂಗೀತ ಬಂತು, ಮಹಾರಾಷ್ಟ್ರ, ಪಂಜಾಬಿ, ತಮಿಳುನಾಡು, ಭರತನಾಟ್ಯ ಎಲ್ಲ ಸಮ್ಮಿಶ್ರ ಮಾಡಿ ಎಂಥ ಅದ್ಭುತವಾದ ಪ್ರದರ್ಶನ. ದಯವಿಟ್ಟು ತಾಯಿಯಂದರೆ ಮಕ್ಕಳಿಗೆ ಈ ಥರದ ಸಾಂಸ್ಕೃತಿಕ ಲೋಕವನ್ನು ಪರಿಚಯ ಮಾಡಿಸ್ರಿ. ಇದನ್ನು ನಿಮಗೆ ಪರಿಚಯ ಮಾಡಿಸೋದಕ್ಕಾಗಿ ನಾನು ರಾಮುಲು ಅಭಿಮಾನಿ ಗೆಳಗದ ಎಲ್ಲ ಸದಸ್ಯರನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಮೋದಿಯವರ ಸ್ವಚ್ಛತಾ ಆಂದೋಲನ ಇವತ್ತು ದೇಶದಲ್ಲಿ ಅದ್ಭುತವಾದಂಥ ಕೆಲಸ ಮಾಡ್ತಾರೆ. ಎಲ್ಲ ಕಡೆ ಕಸ ಗುಡಿಸ್ತಾ ಹೋದರೆ ಗುಡಿಸಲುಗಳು ಗುಡಿ ಆಗ್ತವೆ ಅಂತ ನಿನ್ನೆ ಕನ್ನಡಪ್ರಭದಲ್ಲಿ ಓದ್ದೆ ನಾನು. ಎಲ್ಲ ಕಡೆ ಗುಡಿಸ್ತಾ ಹೋದರೆ, ನೋಡಿ ಆ ಶಬ್ದದಲ್ಲೇ ಇದೆ, ಗುಡಿಸ್ತಾ ಹೋದರೆ ಎಲ್ಲ ಸ್ಥಳಗಳು ಗುಡಿಗಳಾಗ್ತವೆ. ಗುಡಿಸುತ್ತಾ ಹೋದರೆ ಅದರಲ್ಲೇ ಗುಡಿ ಇದೆ ಅಂದರೆ ಕಸ ಗುಡಿಸ್ರಪ್ಪ ನಿಮ್ಮ ಮನೆಗೆ ಗುಡಿ ಆಗ್ತೈತೆ, ರಸ್ತೆ ಕಸ ಗುಡಿಸ್ರಪ್ಪ ನಿಮ್ಮ ರಸ್ತೆ ಗುಡಿ ಆಗ್ತೈತೆ, ಊರು ಕಸ ಗುಡಿಸ್ರಪ್ಪ ನಿಮ್ಮ ಊರು ಗುಡಿ ಆಗ್ತದೆ ಅನ್ನುವಂಥ ಮಾತು ಸ್ನೇಹಿತರೆ. ಹಂಗಂತೇಳಿ ನಿಮ್ಮ ಹೆಂಡ್ತಿಗೆ ಹಂಚಿಕೊಂಡು ಮನೆ ಕಸ ಗುಡಿಸಿದ್ರೆ ಅದು ಸ್ವಚ್ಛತಾ ಆಂದೋಲನದೊಳಗೆ ಬರೋಂಗಿಲ್ಲ. ಹೇಳಿದ್ರೆ ಭಾಳ ಮಂದಿ ನಾವು ಮನೆ ಕಸ ಗುಡಿಸ್ಬಿಡ್ತೀರಿ ನಮ್ಮ ಹೆಣ್ಮಕ್ಳು ಹೇಳೋದ್ರಾಗ ಅಂದರೆ ಅದು ಸ್ವಚ್ಛತಾ ಆಂದೋಲನದೊಳಗೆ ಬರೋಂಗಿಲ್ಲ, ಅದು ಹೆಂಡ್ತಿ ಆಂದೋಲನದೊಳಗೆ ಬರುತ್ತೆ. ಅಂದರೆ ನಮ್ಮ ಭಾಷೆ ಹೇಗಿದೆ ಸ್ನೇಹಿತರೆ ಅಂದರೆ ಎಲ್ಲವನ್ನೂ ಕೂಡ ನಾವು ಹಾಸ್ಯದೃಷ್ಟಿಯಿಂದ ನೋಡಿದರೆ ಪ್ರತಿಯೊಂದರಲ್ಲಿ ಎಂಥ ಗಂಭೀರ ವಿಷಯದಲ್ಲೂ ಹಾಸ್ಯ ಸಿಗ್ತದೆ. ನಾನು ಹೆಚ್ಚಾಗಿ ಕನ್ನಡಪ್ರಭ ವಿಶೇಷ ಪುರವಣಿಗಳನ್ನು ಓದ್ತಿರ್ತೀನಿ ಭಾನುವಾರ. ಭಾಳ ಚಂದ ಇರ್ತದೆ ಹಾಸ್ಯ, ಭಾಳ ಸ್ಟ್ಯಾಂಡರ್ಡ್ ಟ್ವೀಟ್ ಮಾಡಿದಂಥ ಹಾಸ್ಯಗಳನ್ನು ಬರೀತಾರೆ ವಿಶ್ವೇಶ್ವರ ಭಟ್ರು, ಅನೇಕ ಲೇಖಕರುಗಳು. ಭಾಳ ಚಂದ ಐತಿ. ನಮ್ಮ ಗದಗಿನ ಹುಡುಗರು ಮೋಟಾ ಮಂದಿ, ನಾವೆಲ್ಲ ಉತ್ತರ ಕರ್ನಾಟಕ ಗದಗು, ಲಕ್ಕುಂಡಿ, ಕೊಪ್ಪಳ ಇವೆಲ್ಲ ಮೋಟಾ ಮಂದಿ. ಈ ಡ್ಯಾನ್ಸ್ ನೋಡಿ ಏನಪ್ಪ ಹೆಂಗೆ ಕುಣಿತಾರಲ್ಲೋ ಮರ, ಬಿದ್ದಿಗಿದ್ದಾರೋ ಅಪ್ಪ, ನಾವು ಅದರೊಳಗಿಂದ ಇದು ಅರ್ಥ ಆಗಿಲ್ಲ ನಮಗೆ. ಪಾಪ ಎಷ್ಟು ದಣ್ಕೊಂತಾವ, ಎಷ್ಟು ಬೆವರ್ಯಾವ, ಹೆಂಗೆ ದಿಗ್ ದಿಗ್ಗು ಕುಣಿತಾವ, ಎತ್ತಾಗ ಡ್ಯಾನ್ಸ್ ಮಾಡ್ತಾರೋ, ಎತ್ತಾಗ ಪಲ್ಟಿ ಹೊಡಿತಾರೋ ತಿಳಿಯಂಗೆ. ಇದು ಅವರ ನೇರ ವಿಮರ್ಶೆ ಸ್ನೇಹಿತರೆ. ಬೆಂಗಳೂರು ಮೈಸೂರು ಕಡೆ ಪದಾನ್ಯಾಸ, ಪದಾಘಾತ, ಆಹಾವಭಾವ ಹೀಗೆಲ್ಲ ವರ್ಣಿಸಿ ನಮ್ಮಂದಿ ಇಷ್ಟ ಮೋಟ. ಒಬ್ಬ ಡಾಕ್ಟ್ರ್ ಹತ್ರ ಹೋದಂತ ನಮ್ಮ ಗದಿಗೆ ನುಡುಗ, ಏನು ನನಗೆ ಉಂಡಿಂದ ಹಸಿವಾಗಂಗಿಲ್ಲ ರೀ, ಮಕ್ಕಂಡ ಎದ್ದಿಂದ ನಿದ್ದೆ ಬರೋಂಗಿಲ್ಲ ರೀ, ಕೆಲಸ ಮಾಡ್ಬೇಕಂದ್ರೆ ಸುಸ್ತಾಕೈತೆ ನೋಡ್ರಿ ಅನ್ನು. ಕೆಲಸ ಮಾಡ್ಬೇಕಂದ್ರೆ ಸುಸ್ತಾಕೈತೆ, ಮಲಿಗೆದ್ದಿಂದ ನಿದ್ದೆ ಬರೋಂಗಿಲ್ಲ, ಉಂಡಿಂದ ಹಸಿವಾಗಂಗಿಲ್ಲ. ಅದಕ್ಕೆ ಬೆಂಗಳೂರಿಗಾದ್ರೆ ಗಾಬರಿ ಆಗಿಬಿಡ್ತಾರೆ. ನಮ್ಮ ಗದಗಿನ ಡಾಕ್ಟ್ರ್ ಭಾಳ ಚಂದ ಉತ್ತರ ಕೊಟ್ಟ, ಏನು ತಮ್ಮ ನೋಡಪ್ಪ ಉಂಡಿಂದ ಹಸಿವಾಗಂಗಿಲ್ಲ, ನಿದ್ದೆ ಮಕ್ಕಂಡ ಎದ್ದಿಂದ ನಿದ್ದೆ ಬರೋಂಗಿಲ್ಲ, ಕೆಲಸ ಅಂದ್ರೆ ಸುಸ್ತಾಕೈತೆ ಅಂದ್ರೆ ಏನು ಮಾಡ್ಬೇಕ್ರಿ, ರಾತ್ರಿ ಬಿಸಿಲು ಕಾಸು ನೀನು. ಕರೆಕ್ಟ್ ಆನ್ಸರ್. ಅವನು ಇಂಥ ಉತ್ತರ ನಮ್ಮಂದೇ ಕೊಡ್ತಾರೆ. ಒಬ್ಬ ಪಾಸ್ಪೋರ್ಟ್ ಫೋಟೋ ತೆಗ್ಸಕ್ಕೆ ಬಂದ ಸ್ಟುಡಿಯೋಕ್ಕೆ, ಪಾಸ್ಪೋರ್ಟ್ ಫೋಟೋ ತೆಗಿ ಫೋಟೋಗ್ರಾಫರ ನಂದು, ತೆಗಿತೀನಿ ರೆಡಿ ಅದ, ಚಪ್ಪಲಿ ಬರ್ಬೇಕು ನನಗು. ಏಯ್ ಓದ್ಸ್ಕೊಳ ಮಗನ, ಪಾಸ್ಪೋರ್ಟ್ ಫೋಟೋ ಅಂದ್ರೆ ಇಲ್ಲಿತನ, ಆದರೆ ಚಪ್ಪಲಿ ಹೆಂಗೆ ಬರ್ತೈತಿಲ್ಲ ಕಡೆ
ಬಿಡ ತೆಗೆದಾಗದಲ್ಲ ಅಂದ್ರೆ ಬಿಡ ಹೊಂಟ ಹುಬ್ಬಳ್ಳಿಯಾಗ ನೋಡಿದೆ ಅಲ್ಲೂ ತೆಗೆದಾಗದಲ್ಲ ಬೆಂಗಳೂರಿಗೆ ಹೋದ ಬಾ ಬೆಂಗಳೂರು ಬಾಂಬೆದಾಗಂತೂ ನೀ ಯು ಆರ್ ಮ್ಯಾಡ್ ಹುಚ್ಚ ನೀ ನಡಿ ಪಾಸ್ಪೋರ್ಟ್ ಪಡೋದಲ್ಲ ಚಪ್ಪಲಿ ಬರ್ತೈತಾ ಸಣ್ಣ ಗದಿಗಿನಂಥ ಊರಿಗೆ ಬಂದವು ಕೊಪ್ಪಳ ಗದುಗು ಗಂಗಾವತಿ ಅಂತ ಊರು ಫೋಟೋಗ್ರಾಫರ್ ಗೊತ್ತಾಗ್ಬಿಡ್ತಿದ್ದು ಹುಚ್ಚ ಐತೆ ಅಂಥೇಳಿ ಅವ ಗಿರಾಕಿ ಕಳ್ಕೊಳ್ಳಲ್ಲ ಸೆಣೆತನ ಕಲಿಬೇಕಂತ ಕಾಮನ್ ಸೆನ್ಸ್ ಇದೆಯಾ ಸಾಲ್ಯಾಗ ಕಲಸಂಗಿಲ್ಲ ತಮ್ಮ ಪಾಸ್ಪೋರ್ಟ್ ಫೋಟೋದಾಗ ಚಪ್ಪಲಿ ಬರ್ಬೇಕೋದಲ್ಲ ನಾ ತೆಗಿತೀನಿ ತಲೆ ಮ್ಯಾಗೆ ಇಟ್ಕೊಂಡು ನಿಂದ್ರೆ ಅವನ ಅಂತ ಕಾಮನ್ ಸೆನ್ಸ್ ಇಷ್ಟೇ ಯಾರು ಸಾಧ್ಯ ಆಗೋದಿಲ್ಲ ಅಂತಾರೋ ಅದು ಸಾಧ್ಯ ಆಗೋದು ಕಾಮನ್ ಸೆನ್ಸ್ ಈ ಬೆಂಗಳೂರು ಮಂದಿ ದೇವರು ಉದ್ದೀನ್ರ ಅಂದ್ರೆ ಭಾಳ ಭಯ ರೀ ಭಾಳ ಅಂಜ್ಕೊಂತಾರೆ ದೇವ್ರಿಗೆ ನಮ್ಮ ಮಂದಿ ದೇವ್ರಿಗೆ ಸಹಿತ ಅನ್ಸಂಗಿಲ್ಲ ದೆವ್ವಕ್ಕಂತೂ ಮೊದಲು ಅನ್ಸಂಗಿಲ್ಲ ಯಾಕಂದ್ರೆ ತವ ದೆವ್ವ ಇರ್ತಾರೆ ರೀ ದೆವ್ವಾಗಿ ಕಾಡ್ತಿರ್ತಾವ ಈಗ ನೋಡ್ರಿ ಬೆಂಗಳೂರಾಗ ದೇವರು ದೇವ್ ಬಂದ್ಬಿಟ್ಟು ಅಮ್ಮೋ ದೇವ್ರು ಬಂದಿದೆ ಅಯ್ಯೋ ದೇವತೆ ಬಂದಿದ್ದಾಳೆ ಅಂತ ಅಂಜ್ಕೊಂತಾವ ನಮ್ಮಲ್ಲಿ ಡೈರೆಕ್ಟ್ ದೇವ್ರು ಬಂದವ್ರು ಮಾತಾಡಿಸ್ತಾರೆ ಯಾಕವ ಕುರಿ ಸಾಕಾಗಲಿಲ್ಲ ನಿನಗೆ ಕೋಳಿ ಬೇಕೇನೆ ಏನು ಬೇಕು ಕೇಳ ಅಂತ ಕೇಳ್ತಿರ್ತಾರೆ ರೀ ಅದು ದೇವರದು ಇವ್ರು ಕೇಳಿ ಕೇಳಾರ ಕುರಿ ಬೇಕು ಕೋಳಿ ಬೇಕು ಬ್ರಾಂದಿ ಬೇಕು ಮೀನು ಬೇಕು ಅಂತ ಹೇಳಿದ್ರು ಬೆಂಗಳೂರು ಮಂದಿ ಭಯ ನಡೆದ ಘಟನೆ ಸಿಟಿ ಬಸ್ನಾಗ ಹೊಂಟಿದ್ದೆ ಬೆಂಗಳೂರಾಗ ಟಿಕೆಟ್ ಟಿಕೆಟ್ ಅಂತ ಕಂಡಕ್ಟರ್ ಬಂದ ಬೆಂಗಳೂರಾಗ ಅಣ್ಣಮ್ಮ ಅಂತ ಒಂದು ದೇವರೈತೆ ನಮ್ಮ ಗಾಳಿಯಮ್ಮ ದುರ್ಗಮ್ಮ ಇದ್ದಂಗೆ ಭಾಳ ಭಕ್ತಿಯಿಂದ ಜನ ಅದನ್ನ ಆಚರಣೆ ಮಾಡ್ತಾರೆ ಅನೇಕ ಕಾರ್ಯಕ್ರಮ ಮಾಡ್ತಾರೆ ಟಿಕೆಟ್ ಟಿಕೆಟ್ ಅಂತ ಬಂದಗಳೇ ಒಬ್ಬ ಹೆಣ್ಮಕ್ಳು ಕೂದ್ಲಕ್ಕೆ ಎದುರಿಕೊಂಡ್ಬಿಟ್ಲು ಕುಂಕುಮ ಅಳಿಸ್ಕೊಂಡ್ಬಿಟ್ಲು ಸೆರಗ ಒಗೆದ್ಬಿಟ್ಲು ಒಗೆದು ಕಂಡಕ್ಟರ್ ಗಾಬರಿ ಆಗಿಬಿಟ್ಟ ಬೆಂಗಳೂರು ಕಂಡಕ್ಟರ್ ತಾಯಿ ಏನಾಯ್ತಮ್ಮ ಮೈಯಾಗ ಅಣ್ಣಮ್ಮ ಬಂದಾಳ ಅಯ್ಯೋ ತಾಯಿ ಯಾಕೆ ಬಂದ್ಲಮ್ಮ ಟಿಕೆಟ್ ಕೇಳಿದೆ ಅಲ್ಲ ಅಯ್ಯೋ ತಾಯಿ ತಪ್ಪಾಯ್ತು ತಾಯಿ ನನ್ನ ಮಕ್ಕಳಂದಿಗೆ ಆ ಟಿಕೆಟ್ ಕೇಳಬಾರ್ದಾಗಿ ತಾಯಿ ಅಯ್ಯೋ ಟಿಕೆಟ್ ಕೊಡಬೇಡ ತಾಯಿ ಕೊಪ್ಪಿಸ್ಕೊಬೇಡ ತಾಯಿ ಎಲ್ಲಿಗಿಳಿಬೇಕಮ್ಮ ಅಂದ ಕಲಾಸಿಪಾಳ್ಯ ಅಂದ್ಲು ಕಲಾಸಿಪಾಳ್ಯದಾಗ ಹೋಗ್ಲಿಲ್ರಿ ಬಸ್ಸುದು ಅಕ್ಕಿ ಗುಡಿಸಲು ಮುಂದೆ ಹೋತ್ರಿ ಆಕೆ ಗುಡಿಸಲು ಮುಂದೆ ಆಕೆ ನಿಳಿಸಿ ನಮಸ್ಕಾರ ಮಾಡಿ ಅಷ್ಟು ಬ್ಯಾಗಿನಾಗಿರೋ ರೊಕ್ಕ ಆಕೆ ಉಡ್ಯಾಗ ಹಾಕಿದ ಕಂಡಕ್ಟ್ರು ತಾಯಿ ನನ್ನ ಕಾಡಬೇಡಮ್ಮ ನನ್ನ ಮಕ್ಕಳಂದಿಗ ನನಗೊಬ್ಬಳೇ ಹೆಂಡತಿ ನಾಲ್ಕು ಜನ ಮಕ್ಕಳು ಆಯಿತು ಆಯಿತು ಒಳ್ಳೇದಾಯ್ತು ಕಂದ ಹೋಗ್ಬಾ ಹೋಗ್ಬಾ ಇದನ್ನು ನಮ್ಮದು ಹುಬ್ಬಳ್ಳಿ ಮುದುಕಿ ನೋಡಿಬಿಡ್ತೀರಿ ಏ ಮೈಯಾಗ ದೇವರು ಬಂದ್ರೆ ಟಿಕೆಟ್ ತೊಗೊಳಂಗಿಲ್ಲ ಕಂಡಕ್ಟ್ರು ಮಾಡ್ಬೇಕು ಬಂತು ಹುಬ್ಬಳ್ಳಿಗೆ ಸೌದತ್ತಿ ಬಸ್ ಹತ್ತಿ ಕುಂತು ಟಿಕೆಟ್ ಟಿಕೆಟ್ ಅಂತ ಕಂಡಕ್ಟರ್ ಬಂದ ನಮ್ಮ ಕಂಡಕ್ಟ್ರ್ ಕಾಮನ್ ಸೆನ್ಸ್ ಜಾಸ್ತಿ ಟಿಕೆಟ್ ಟಿಕೆಟ್ ಅಂತ ಬಂದ ಕೂದ್ಲಾಕಿ ಎದುರಿಕೊಂಡಿತು ಕುಂಕುಮ ಅಳಿಸ್ಕೊಂಡಿತು ಸೆರವಾಗಿತ್ತು ಇದು ಅಂಜಲೆಲ್ಲ ಅಳಕ್ಲಿಲ್ಲ ನಮ್ಮ ಕಂಡಕ್ಟರ್ ಹ್ಞೂ ಏನಾಗೈತೆ ಅಂತ ಮೈಯ ಎಲ್ಲ ಬಂದಾಳ ಸೌದತ್ತಿ ಎಲ್ಲಮ್ಮ ನಮ್ಮ ಕಂಡಕ್ಟರ್ ಏನು ಬೇಕ್ರಿ ಎರಡು ಟಿಕೆಟ್ ತೊಗೊಂಡು ಏನಂದು ನಿಂದೊಂದು ಹಾಕಿದೊಂದು ಹಾಂ ಇಲ್ಲಿ ಒಬ್ಬರಿಗೆ ಜಾಗ ಇಲ್ಲ ಇಬ್ಬಿಬ್ಬರು ಕುಂತೀರೇನೆ ಗಾಬರಿ ಬಿಡ್ತೀರ ಮುದುಕಿ ಅಯ್ಯಯ್ಯಪ್ಪ ಬೇಡ ಅಯ್ಯಪ್ಪ ಒಂದು ಟಿಕೆಟ್ ಕೊಡೋದು ಮತ್ತೆ ಎಲ್ಲವ ಇಳಿದು ಒಂದು ಹಾಕಿ ಅಂದಂಗಿಲ್ಲ ನಮ್ಮ ಮಂದಿ ಆ ಮುದುಕಿ ಕೆಳಗೆ ಬಂದು ಕಂಡಕ್ಟರ್ ಕೇಳ್ತಲ್ಲ ಅಯ್ಯಪ್ಪ ಬೆಂಗಳೂರಾಗ ಅಂಜಿ ಸತ್ತವ ಡ್ರೈವರ್ ಕಂಡಕ್ಟ್ರ ಅಷ್ಟು ಬ್ಯಾಗ್ನಾಗಿನ ರೊಕ್ಕ ಹಾಕಿ ಉಡ್ಯಾಗ ಹಾಕಿದೆ ನಿನಗ್ಯಾಕೆ ಅಂಜಿಕೆ ಬರಲಿಲ್ಲ ನನಗೂ ನೌಕರಿ ಇಲ್ದಾಗ ಮೈಯಾಗ ಹನುಮಪ್ಪ ಬರ್ತಿದ್ದ ಅಂದವ ಮಾಡಕ್ಕೆ ಕೆಲಸ ಇರಲಿಲ್ಲ ಅಂದ್ರೆ ಮೈ ಮ್ಯಾಗ ದೇವರು ದೇವ ಬರ್ತಾವ್ರಿ ಮೈ ತುಂಬ ಕೆಲಸ ಹಚ್ಚಿಕೊಳ್ರಿ ಯಾ ದೇವರು ಯಾ ದೇವ ಕಾಯಕವೇ ಕೈಲಾಸ ದುಡೀರಿ ದುಡಿಯಾಕ ಗೊತ್ತಿಲ್ಲ ಅಂದರೆ ಸ್ನೇಹಿತರೆ ಇಂಥವೆಲ್ಲ ರೋಗಗಳು ಹುಟ್ಟೋದು ಕಳ್ಳತನ ಸುಳ್ಳು ಹೇಳೋದು ಹಾಂ ಇಂಥವೆಲ್ಲ ಹುಟ್ಟದೆ ದುಡಿಯ ಶಕ್ತಿ ಲೆಕ್ಕ ದುಡಿಯೋದಕ್ಕೆ ಮನಸ್ಸು ಕೊಟ್ಟರಿ ಅಂದ್ರೆ ಯಾವುದ್ರ ಕಡೆ ನಿಮ್ಮ ಲಕ್ಷ ಅದಕ್ಕೆ ಭಗವಂತ ಬಸವಣ್ಣ ಕಾಯಕವೇ ಕೈಲಾಸ ಅಂತ ನಮ್ಮ ಭಾಗದ ಜನರಿಗೆ ತಿಳಿ ಹೇಳಿದ ಅದಕ್ಕೆ ನಮ್ಮ ಜನ ಎಷ್ಟು ಕೆಲಸ ಮಾಡ್ಕೊಂತ ನೋಡ್ರಿ ಅನೇಕ ಜನ ರೈತರದಾರ ಎಷ್ಟು ಕೆಲಸ ಮಾಡ್ತಾರೆ ನಮ್ಮ ರೈತರು ಅಂದ್ರೆ ಅವ್ರಿಗೆ ಯಾವ ಗಡುವೆ ಬೇಡ್ರಿ ಅವ್ರು ಯಾರ ಸಲುವಾಗಿ ಕಾಯಂಗಿಲ್ಲ ಅವ್ರು ನೋಡೋದು ಕೇವಲ ಮುಗಿಲು ಯಾವಾಗ ಮಳೆ ಬರ್ತೈತೆ ಯಾವಾಗ ನಾವು ಭೂಮಿ ಹದ ಮಾಡಬೇಕು ಯಾವಾಗ ಎತ್ತು ಹೊಡಿಬೇಕು ಯಾವಾಗ ರಂಟಿ ಹೊಡಿಬೇಕು ಯಾವಾಗ ಕುಂಟಿ ಹೊಡಿಬೇಕು ಇದೇ ಯೋಚನೆ ನಿಜವಾದ ಪ್ರಶಸ್ತಿಗೆ ಅರ್ಹರು ಅಂದರೆ ನಮ್ಮ ರೈತರ ಸ್ನೇಹಿತರೆ ಈ ದೇಶದಲ್ಲಿ ರೈತರಿಗೆ ಕೊಡ್ತಕ್ಕಂಥ ಮರ್ಯಾದೆಯನ್ನು ಜಗತ್ತಿನಲ್ಲಿ ಯಾರಿಗೂ ಕೊಡಬಾರ್ದು ಅಂತ ನಾನು ಭಾವಿಸ್ತೀನಿ ಅವ್ರಿಗೆ ಕೊಡಬೇಕು ಸ್ನೇಹಿತರೆ ಎಂಥ ಶ್ರಮಿಕರು ನಾನೆಲ್ಲರೂ ದಾರ ಕಾರಣಕ್ಕೆ ಹೋಗೋ ಮುಂದೆ ರೈತರು ಗಳೆ ಹೂಡ್ತಾರೆ ನಮಸ್ಕಾರ ಮಾಡ್ತೀರಿ ಅವರೇ ದೇವ್ರಿ ಯಾವ ಪರಿಜ್ಞಾನ ಇಲ್ಲ ನಾವೆಲ್ಲ ಎಸಿ ಕಾರಣಕ್ಕೆ ಕುಂತು ಹೋಗ್ತಿರ್ತೀವಿ ಆದರೆ ಅವರಂಥ ಬಿಸಿಲಲ್ಲಿ ಮುಗಿಲು ನೋಡ್ತಾ ದಯವಿಟ್ಟು ಗಲಾಟೆ ಮಾಡ್ರಿ ಪೊಲೀಸರು ಬಂದ್ರೆ ಅಂತ ಅಂಜಿದ್ರು ಅವರು ಹಾಂ ನಿಂತು ಬಿಟ್ಟಿದ್ರು ಕುಂತ್ರಿ ಈಗ ಪೊಲೀಸರ ಶಕ್ತಿ ಅಂದ್ರೆ ಆದರೆ ನಿಂತವ್ರನ್ನ ಕುಂದ್ರಿಸ್ತಾರ ಕುಂತವ್ರನ್ನ ಎಬ್ಬಿಸ್ತಾರ ಓಡೋಗೋರ್ನ ಹಿಡಿತಾರ ಕುಂತಿರಪ್ಪ ಮಕ್ಕೋಬೇಡ್ರಪ್ಪ ಮತ್ತೆ ಹಂಗ
ಪೊಲೀಸರು ಅವ್ರು ನಿಂತಾಗ ಕರೆಕ್ಟ್ ಇದ್ರು, ಎಚ್ಚರಿದ್ರು, ಕುಂತಂದ್ರೆ ಮಕ್ಕೊಂಬಿಡ್ತಾರ. ಓಕೆ, ದಯವಿಟ್ಟು ಶಾಂತತೆಯನ್ನು ಕಾಪಾಡಿಕೊಳ್ರಿ. ದೇವರ ಆತು ದೆವ್ವ, ದೆವ್ವಕ್ಕೂ ಹೆದರಬಾರ್ದು. ದೆವ್ವ ನೋಡಿದವ್ರು ಯಾರೂ ಇಲ್ಲ, ನಾವ ದೆವ್ವ ಅನ್ಕೊಂಬಿಡ್ಬೇಕು, ಹೆದರಿಕೆ ಆಗೋದಿಲ್ಲ. ಒಬ್ಬ ಯಾವುದೋ ಗದಗಿನ ಜಿಲ್ಲಾದೊಳಗೆ ಒಂದು ಸಣ್ಣ ಹಳ್ಳಿಗೆ ಟ್ರಾನ್ಸ್ಫರ್ ಆತು. ಬಂದು ಒಬ್ಬ ರಿಟೈರ್ಡ್ ಮಾಸ್ತರ್ಗೆ, ಮಾಸ್ತರ ನನಗಿಂಥ ಹಳ್ಳಿಗೆ ಟ್ರಾನ್ಸ್ಫರ್ ಆಗೈತ್ರಿ, ಹೋಗಿ ಬರಲೇನ್ರಿ? ಹೋಗಿ ಬರಪ್ಪ, ಭಾಳ ಚಲೋ ಹಳ್ಳಿ ಐತೆ. ಆದರೆ ಹುಷಾರಿ, ಏನು 4 ಕಿಲೋಮೀಟ್ರ್ ನಡಿಬೇಕಮ್ಮ, ಅದಕ್ಕೆ ಹೊತ್ತು ಮುಣಗದ್ರಾಗ ಹೋಗಿಬಿಡ ಊರಿಗೆ. ಹೇ, ಹೊತ್ತು ಮುಣಗ ಬರ್ತೀರ ಅಕ್ಕ? ಅದಾಗಿ 4 ಕಿಲೋಮೀಟ್ರ್ ಏನೈತಿ, ಅದು ಸುಡುಗಾಡು ಐತಿ, ಗೋರಿ ಅದಾವ, ಸಮಾಧಿ ಅದಾವ, ಕೆಲವು ಹೆಣ ಹೊರಗೆ ಬಂದಿರ್ತಾವ, ನಾಯಿ ನರಿ ಎಳೆದಿರ್ತಾವ, ಕೆಲವರು ಬಂಗಾರ ಗಿಂಗಾರ ಕದಿಯಾಕ ಹೆಣನ ಹೊರಗೆ ಎಳೆದಿರ್ತಾರೆ. ಅದಕ್ಕೆ ಸಾಯಂಕಾಲ ಹೊತ್ತು ಮುಳುಗೋದ್ರಾಗ ಊರು ಸೇರಿಕೊಂಬಿಡು. ಆತ್ರಿ ಅಂತ ನಮಸ್ಕಾರ ಮಾಡಿ, ಅವ ಕುಂತು ಬಸ್ ಪಂಕ್ಚರ್ ಆಗಿ 7 ಗಂಟೆಗೆ ಕ್ರಾಸಿಗೆ ಬಂತ್ರಿ. ಇಳಿದ ಗಟ್ಟಲೆ ನೆನಪತ್ತ, ಅಯ್ಯಯ್ಯೋ ಮಾಸ್ತರ್ ಹೇಳಿದ್ದ, ಹಾಂ ಸುಡುಗಾಡ ಐತೆ, ಏನು ಮಾಡ್ಬೇಕು, ಕತ್ಲಾತು, ಕೌ ಅಂತ ನಾಯಿ ಒದ್ರಾಗ ಕತ್ತಿದ್ವು, ಕೌ ಅಂತ ಕತ್ತ ಕಲ್ದಿತ್ತು, ಶಿವ 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 ಅಂದ್ಕೊಂತ ಹೊಂಟ. ಅರ್ಧ ದಾರಿ ಹೋಗಿದ್ನ ಇಲ್ರಿ, ಗೋರಿ ಮೇ ಕುಂತು ಬಹು ಗಾಳಿ ಹಾಕೊಣಕತ್ತಿದ್ದ. ಜೀವ ಬಂತೀವಿ, ಏ ಸುಡುಗಾಡಲೇ ಇದು ಸಮಾಧಿ, ಗೋರಿ ಮ್ಯಾಗ ಕುಂತು ಗಾಳಿ ಹಾಕೊಣಕತ್ತಿಯಲ್ಲ, ಬುದ್ಧಿ ಐತಿಲ್ಲ ನಿನಗೆ, ಅದಕ್ಕೆ ಅವ ಏನ್ಬೇಕ್ರಿ, ಒಳಗೆ ಸೆಕೆ ಆತ ಅದಕ್ಕೆ ಮ್ಯಾಗ ಬಂದೀನಿ ಅಂದ ಸತ್ತ. ಮತ್ತೆ ಮುಂದೆ 2 ಹೆಜ್ಜೆ ಹೋದನ್ರಿ, ಎದುರಿಗೊಬ್ಬ ಬರಾಕತ್ತಿದ್ದ, ಏ ನಿಂದ್ರ ಗೋರಿ ಮ್ಯಾಗ ಕುಂತು ದೆವ್ವು ಗಾಳಿ ಹಾಕೊಣಕತ್ತೈತೆ, ಹೋಗ್ಬೇಡ ಕಡೆಗೆ. ಏ ಅವ್ನ ಬಾಜು ಗೋರಿ ನಾನು ಅಂದ್ರಿ, ಅವ ಅಲ್ಲೇ ಕುಂತು ಗಾಳಿ ಹಾಕೊಣಕತ್ತ, ನಾ ವಾಕಿಂಗ್ ಬಂದೀನಿ ಅಂತದ್ದು. ಇದು ಕೆಲಸ ಕೆಟ್ಟಿತ್ತು ನಂದು. ಮತ್ತೆ ಮುಂದೂಡಿದೆ, ಗೋರಿ ಮ್ಯಾಕೊಂತ ಒಂದು ಹುಡುಗಿ ಮೊಬೈಲ್ನಾಗ ಮಾತಾಡಕತ್ತಿದ್ಲು, ಯವ್ವ ಊರಾಗ ನೀನು ಹಿಡಿತಾರಂತೇಳಿ ಸುಡುಗಾಡಿಗೆ ಬಂದು ಏನು ಗೋರೆವೇ ಇದು, ಗೋರಿ ಮ್ಯಾಕೊಂತ ಮೊಬೈಲ್ ಮಾತಾಡಕತ್ತಿಯಲ್ಲ, ಮಾತಾಡ್ಬಿಡವ. ಇಲ್ಲರಿ, ಒಳಗೆ ನೆಟ್ವರ್ಕ್ ಬರಲಿಲ್ಲ, ಮ್ಯಾಗ ಬಂದೀನಿ ಅಂದ್ರೆ ನಾವು ಲವ್ ಮಾಡಿ ಕೈ ಕೊಟ್ಟಿರ್ತಾನೆ ರೀ, ಸತ್ತಿರ್ತಾಳ, ಮತ್ತು ಮ್ಯಾಗ ಬಂದು ಅವಾಗ ಮಾಡ್ತಿರ್ತಾಳೆ ಆಕೆ. ಇವ ಮತ್ತೆ ಗಾಬರಿಗೆ ಎದುರು ಹೊಡೆದ, ಅದು ಯಜಮಾನ ಮನುಷ್ಯರು ಬರಕತ್ತಿದ್ರು, ಯಜಮಾನ್ರ ನಿಂದ್ರಿ ಅತ್ತಾಗ ಹೋಗ್ಬೇಡ್ರಿ, 3 ದೆವ್ವ ಅದಾವ್ರಿ, ಗಾಳಿ ಬೀಸ್ಕೊಳೋ ದೆವ್ವ, ವಾಕಿಂಗ್ ಮಾಡೋ ದೆವ್ವ, ಮೊಬೈಲ್ನಾಗ ಮಾತಾಡೋ ದೆವ್ವ, ಭಯಂಕರ ದೆವ್ವ ಅದಾವ ಬಿಡ್ರಿ ನಿಮ್ಮೂರಾಗ. ಏನೋ ಎಂತಪ್ಪ ನನಗೆ ಗೊತ್ತಿಲ್ಲ, ಯಾಕ್ರಿ ಇದೇ ಊರವ್ರಿಗೆ ನಿಮಗೆ ಗೊತ್ತಿಲ್ಲ, ಯಾಕೆ ಗೊತ್ತಿಲ್ಲ, ಯಾಕೆ ಗೊತ್ತಿಲ್ಲ ಅಂದರೆ ನಾನು ಸತ್ತು 15 ವರ್ಷ ಆಯ್ತು ಅಂದ ಅಲ್ಲಿ ಕತ್ತಿ ಮುಗಿ ಓಡ್ದೆ 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 ಸತ್ತು ನಾನು, 4 ದೆವ್ವದ ಕೈ ಸಿಕ್ಕಿ ಅಂತ ಓಡಿದಾಗ ಎದುರಿಗೊಂದು ರೋಡ್ ಕಾಣಿಸ್ತೀನಿ, ಟಾಟಾ ಸುಮೋ ಹೊಂಟಿತ್ತು, ಖಾಲಿ ಹೊಂಟಿತ್ತು, ಯಾರ್ಯಾರಿದ್ದಿಲ್ಲ, ಹಿಂದಿನ ಡೋ ಮೆಲ್ಲ ಕೊಂಟಿತ್ತ, ಹಿಂದಿನ ಡೋರ್ ತೆಗೆದು ಒಳಗೆ ಹತ್ತಿ ಕೂತ್ಬಿಟ್ಟು, ಯಪ್ಪ ಶಿವನೇ ಕಾಪಾಡಿದಿಲ್ಲ ಯಪ್ಪ ಪಂಚಾಕ್ಷರಿ ನನ್ನ ಅಂದು ಬೆವರು ವರ್ಷಂಟಿ, ಥ್ಯಾಂಕ್ಸ್ ರೀ ಡ್ರೈವರ ಅಂತಾನ. ಡ್ರೈವರ್ನೇ ಇಲ್ಲ ಗಾಡಿ, ತನ್ನಷ್ಟು ದಾನ ಹೊಂಟೈತ್ರಿ, ಸುತ್ತ ನೋಡ್ತಾನೆ ಯಾರೂ ಇಲ್ಲ, ಸತ್ತಿನಲ್ಲೇ ನಾನು 4 ದೆವ್ವದಿಂದ ತಪ್ಪಿಸ್ಕೊಂಬಂದು ಡ್ರೈ ದೆವ್ವದ ಗಾಡಿಯಾಗ ಕುಂತೆ, ಇದಿಲ್ಲೇ ಉಸಿರುಗಟ್ಟಿಸಿ ನನಗೆ ಕೊಲ್ತೈತೆ ಅಂತೇಳಿ ಶಿವ 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 ಅಂದ್ಕೊಂತ 3 ಕಿಲೋಮೀಟ್ರ್ ಹೋಗಿ ಅದೊಂದು ಪೆಟ್ರೋಲ್ ಬಂಕ್ ಮುಂದೆ ನಿಂತ್ಕೊಳ್ತೀರಿ, ಟಾಟಾ ಸುಮ ಜಾಡಿಸಿ ಒದ್ದುಬಿಟ್ಟ, ಕದಕ್ಕೆ ಮುರಿದು ಬಿತ್ತು, ಓಡಾಗಲಿ ಗಿಡ ಇತ್ತ, ಗಿಡದ ಮರಿಗೆ ನಿಂತ್ಕೊಂಡ ನೋಡೋಣ ಟಾಟಾ ಸುಮ ಏನಾಗುತ್ತೆ. ಒಬ್ಬ ಒಂದು ಹಿಂಗೆ ನೋಡೋಕತ್ತೆ, ಒಳಗೆ ಹೋಗಕತ್ತೆ, ಇವ ಅಲ್ಲಿಂದ ಕೂಗಿದಲ್ಲ, ಏ ಹೋಗ್ಬೇಡ ಒಳಗೆ, ಯಾಕೆ ದೆವ್ವ ಐತೆ ಅದ್ರಾಗ, ಬಾಯಿಲಿ ಅಂತ ಕರೆದವು, ಬಾಯಿಲಿ, ನಿನಗೆ ಹೆಂಗೆ ಗೊತ್ತಿಲ್ಲ, ಯಪ್ಪ 4 ಕಿಲೋಮೀಟ್ರದಿಂದ ಕೂತು ಬಂದಿನ, ಗಾಡಿ ಹೊಡೆಯವನ ಇಲ್ಲ, ತನ್ನಟಕ್ಕೆ ತಾನೇ ಬಂದು ಇಲ್ಲಿ ನಿಂತೈತೆ, ಕದ ಮುರ್ಕೊಂಡು ಒಳ ಹೊರಗೆ ಹೋಗಿ ನೋಡು, ಒಂದು ಹೇಟ್ ಕಪಾಳಕ್ಕೆ ಬಿಟ್ರೆ ಓದಿಸ್ಕೊಳ ಮಗನ, ಗಾಡ್ಯಾಗ ಡೀಸೆಲ್ ಆಗೈತೆ ಅಂತೇಳಿ ಹಿಂದಿನಿಂದ ದಬ್ಬಿಕೊಂಬರಾಕತ್ತಿ ನಾನು, ನೀ ಒಳಗೆ ಹತ್ತಿ ಕುಂತೆ. ಅದೇ ಸ್ನೇಹಿತರೆ, ದೇವರು ದೆವ್ವ ಇವೆರಡನ್ನೂ ನೀವು ಬಿಟ್ಟು ಪ್ರಾಮಾಣಿಕರಾಗಿ ಇನ್ನೊಬ್ಬರ ಸೇವೆ ಮಾಡೋದ್ರೊಳಗೆ ಜೀವನ ಸಾವಿಸಿದ್ರಿ ಅಂದರೆ ಅದರಂಥ ದೊಡ್ಡ ಮುಕ್ತಿ, ಅದರಂಥ ದೊಡ್ಡ ಮೋಕ್ಷ, ಅದರಂಥ ದೊಡ್ಡ ಸುಧಾರಣೆ ಇಲ್ಲ ಸ್ನೇಹಿತರೆ. ನಮ್ಮೆಲ್ಲ ಸಾಹಿತ್ಯ ಹೇಳ್ದಿದ ಮಾನವೀಯತೆಯನ್ನು ಕಲೀರಿ, ಹಾಂ ಮಂತ್ರಗಳನ್ನು ಕಲೀರಿ, ಜನರಿಗೆ ಉಪಕಾರ ಮಾಡೋದೇ ಭಾಳ ದೊಡ್ಡದು ಸ್ನೇಹಿತರೆ. ಸಾಮೂಹಿಕ ವಿವಾಹ, ಒಂದು ಕನ್ಯಾದಾನ ಮಾಡಿದ್ರೇ ಎಷ್ಟೋ ಪುಣ್ಯ ಬರ್ತಿತ್ತಂತೆ. ಇಲ್ಲಿ ಎಷ್ಟದ ರೀ? 477 27 ಹಾಂ 477 477 ಎಷ್ಟು ಲಗ್ನ, ಅವೆಲ್ಲ ಜೋಡಿಗಳಿಲ್ಲದಿರೇ ನಾಳೆ ಬರೋರು ಅದೀರ, ಇವತ್ತು ಯಾವ ಜೋಡಿ ಬಂದಿಲ್ಲ? ಹಾಂ ಬಂದಿರಿ, ವೆರಿ ಗುಡ್. ಇವತ್ತೊಂದಿನ ನಕ್ಬಿಡ್ರಪ್ಪ ಗಂಡುಮಕ್ಕಳು, ನಾಳೆಯಿಂದ ನಗದಾಗದ ನಿಮ್ಗೆ. ಲಗ್ನದಾಗ ಗಂಡ ನಗ್ತಿರ್ತೈತ್ರಿ, ಹೆಣ್ಣು ಅಳ್ತಿರ್ತಾಳ, ಯಾಕೆ ಹೇಳ್ರಿ? ಅದೊಂದು ಕೊನೆಯ ನಗು, ಅದು ಹಾಕಿದ ಕೊನೆ ಹಾಳು, ಮುಂದೆ ಅವಾಗ ನಗಾಕೆ ಚಾನ್ಸ್ ಇರೋಂಗಿಲ್ಲ. ಲಗ್ನದ ರಿಸೆಪ್ಷನ್ನ ನೋಡ್ರಿ, ಇವನ ಸೂಟ್ ಹಾಕ್ಕೊಂಡು ಇಂಥ ಸೆಕೆಯಾಗ ಸಹಿತ ಸೂಟ್ ಹಾಕ್ಕೊಂಡ, ಎಲ್ಲ ಉಂಡೋಗಪ್ಪ ಉಂಡೋಗ, ನಗತಿರ್ತಾನೆ ಆಕೆ ಅಳತಿರ್ತಾಳ, ಯಾಕಂದ್ರೆ ಗೊತ್ತಿರ್ತೈತೆ ಆಕೆ ಇದು ನಾಳಿಂದ ಇದ್ರ ಅಳಸೋ ಜವಾಬ್ದಾರಿ ನಂದು, ಇದು ಒಂದು ದಿವಸ ನಗವಲ್ತೆ ಹಾಕ ಮಂದಿನ ಉಣ್ಣ ಕರಿವಲ್ತೆ ಹಾಕಿದ್ರು ಅಂತೇಳಿ. ಸ್ನೇಹಿತರೆ, ದಾಂಪತ್ಯ ಅನ್ನೋದು ಭಾಳ ಅದ್ಭುತವಾದಂಥ, ಅದನ್ನು ಅನುಭವಿಸ್ಬೇಕಷ್ಟೇ. ಗಂಡ ಹೆಂಡತಿ ಇಬ್ಬರು ಹಾಸ್ಯ ಪ್ರಜ್ಞೆ ಇರ್ಬೇಕ್ರಿ, ಆಕೆ ಏರು ಗೆಳಿ ನೀವು ನೀರು ಗೆಳಿ ಆದ್ರೆ ಆಗೋದಿಲ್ಲ. ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಮನೆಯಾಗ ಹಾಸ್ಯ ಪ್ರವೃತ್ತಿಯಿಂದ ಇದ್ದಿರಿ ಅಂದ್ರೆ
ನಿಮ್ಗೆ ಹೇಳ್ತೀನಿ, ಹೆಣ್ಮಕ್ಳು ನಮಗಿಂತ ಹೆಚ್ಚು ಚಂದ ಇರ್ತಾರೆ ರೀ. ಅಂದ್ರೆ ನೋಡೋಕ್ಕಲ್ಲ, ಸ್ವಭಾವದಿಂದ ನೋಡೋಕ್ಕೂ ಚಂದಿರ್ತಾರೆ ಹೆಣ್ಮಕ್ಳು. ನೋಡ್ರಿ ವಯಸ್ಸಾಗೈತೆ ಅಂತ ಎಂದೂ ಅನಿಸಂಗಿಲ್ಲ. ನಾವು ಗಣಮಕ್ಳು 40 ಹಿಂಗಾಗಿ ಬಿಡ್ತೀವಿ. ಬಿ ಪಿ ಶುಗರ್ ಓಸು ನಮಗೆ. ಯಾಕೆ ಹೆಣ್ಮಕ್ಳು ಆರೋಗ್ಯವಾಗಿರ್ತಾರೆ, ಯಾಕಂದ್ರೆ ಮಾತಾಡ್ತಾರೆ, ಇನ್ನೊಬ್ಬರ ಜೊತೆ ಸ್ನೇಹ ಬೆಳೆಸ್ತಾರೆ. ನಮ್ಮ ಕೈ ನಡುವ ಖಾಲಿ ಐತಿ ಸ್ನೇಹಿತರೆ. ಜಗ ನೋಡ್ಕೊಂಡ್ರೆ ಕೈ ಹಿಂಗೆ ಹಿಡಿಬಾರ್ದು, ಹಿಂಗೆ ಕುಲ ಬಿಟ್ರೆ ನೋಡ್ರಿ ಓಪನ್ ಐತಿಲ್ಲ, ಬೆರಳುಗಳ ಮಧ್ಯೆ ಸಂದ್ ಐತೆ, ಜಗ ಐತೆ. ಯಾಕೆ ಆ ಸಂದು ತುಂಬಬೇಕು? ಹೆಂಗೆ? ಇನ್ನೊಬ್ಬರ ಕೈಗಳನ್ನು ಸೇರಿಸೋದ್ರ ಮುಖಾಂತರ, ಇನ್ನೊಬ್ಬರು ಕೈ ಹಿಡಿಯೋದ್ರ ಮುಖಾಂತರ ಕೈ ತುಂಬಬೇಕು ರೀ. ಅಂದ್ರೆ ಇನ್ನೊಬ್ಬರಿಗೆ ಆಸರೆ ಆಗ್ಬೇಕು ನೀವು, ಅದಕ್ಕೆ ಶೇಕ್ ಹ್ಯಾಂಡ್ ಅಂತಾರೆ, ಹಸ್ತಲಾಘವ ಅಂತ ಕರೀತಾರೆ. ಇಲ್ಲಿ ಗಂಡು ಹೆಣ್ಣುಗಳು ಕೈ ಹಿಡ್ಕೊಂತಾರೆ, ಅಂದರೆ ನಿನ್ನ ಬಾಳಿನ ಕೊರತೆಯನ್ನು ನಾನು ತುಂಬಿದೆ, ನನ್ನ ಬಾಳಿನ ಕೊರತೆಯನ್ನು ನೀನು ತುಂಬಿದೆ ಅಂತ ಸ್ನೇಹ. ಆದರೂ ಹೆಣ್ಮಕ್ಳು ಭಾಳ ದಿವಸ ಇರ್ತಾರೆ. ಯಾಕೆ? ಮಾತಾಡ್ತಾರೆ, ನಗ್ತಾರೆ. ನೋಡಿ ಹೆಣ್ಮಕ್ಳೆಲ್ಲ ಒಂದ ಕಡೆ ಹೆಂಗೆ ರೈಲಿನ ಡಬ್ಬ ಎಂಟಿಗೊಂಡು ಕುಂತ ಗಂಟಿಗೊಂಡು ಕೂತಿರ್ತಾರೆ. ಇವು ಗಂಡುಮಕ್ಳು ಸಪ್ರೇಟ್ ಕೂತಿರ್ತಾವೆ, ಹಿಂಗೆ ಬಗಲಾಗಿ ಯಾರನ್ನು ಅಂಟಿಸ್ಕೊಂತಾರೆ ಹಂಗೆ. ಹೌದಲ್ಲ, ಹೆಣ್ಮಕ್ಳಿಂದ ನಾವು ಸಾಂಘಿಕ ಜೀವನವನ್ನು ಕಲಿಬೇಕು ಸ್ನೇಹಿತರೆ. ನೋಡಾಕೂ ಚಂದ, ಭಾಳ ವರ್ಷ ಬಾಳ್ತಾರವರು. 4 ಮಕ್ಕಳಾದವು ಅಂದ್ರೆ ಒಂದು ಯೂನಿವರ್ಸಿಟಿ ತೆಗೆದಂಗೆ ಅವರು. 4 ಮಕ್ಕಳಾದ್ರೆ ಮನೆ ಕೆಲಸ ಎಷ್ಟಾಕತ್ರಿ ಅವರಿಗೆ? ಒಂದು ಯೂನಿವರ್ಸಿಟಿ ಓಪನ್ ಮಾಡಿದಂಗೆ ಒಂದು ಕುಣಸೋದ್ರಾಗ ಇನ್ನೊಂದು ಹಸಿವ್ಯಾವೋ ಅಂತ ಬಂದಿರ್ತೈತೆ, ಒಂದಕ್ಕೆ ತೊಳಸೋದ್ರಾಗ ಇನ್ನೊಂದು ಕುಂತಿರ್ತೈತೆ, ಒಂದಕ್ಕೆ ಚಡ್ಡಿ ಹಾಕೋದ್ರಾಗ ಇನ್ನೊಂದು ಬಿಚ್ಚಿಕೊಂಡಿರ್ತೈತೆ. 4 ಮಕ್ಕಳಾದ್ರೆ ಗಂಡಸಿನ ಕೆಲಸ ಮುಗೀತ್ರಿ, ಇದು ಒಂಟೆಗೆ ಬಿಡ್ತೈತೆ. ಇಂಥ ಗ್ರೌಂಡ್ನಾಗ ಸಾಯಂಕಾಲ ಇಲ್ಲೇ ಹೋದ್ರೆ ಎಲ್ಲರೂ ವಾಕಿಂಗ್ ಮಾಡೋದು, ಬರೀ ಗಂಡುಮಕ್ಳೇ ಇರ್ತಾರೆ ನೋಡ್ರಿ, ಹೆಣ್ಮಕ್ಳು ಯಾರು ಇರೋಂಗಿಲ್ಲ. ಇದು ಒಂದು ಹಿಂಗೆ ಅಡ್ಡಾಡ್ತಿರ್ತದೆ, ಆಕೆ ಮನೆಯಾಗಿ ಬಿಜಿ ರೀ, ಮಕ್ಕಳು ಅಳಿಯಂದ್ರು ಸೊಸೆ ಅಂದ್ರು ಏನು ಆನಂದ ಆಕಿ. ಹಾಂ, ಇದು ಒಂಟೆಗೆ ಬಿಡ್ತೈತೆ, ಯಾರನ್ನ ಮಾತಾಡ್ಸಂಗಿಲ್ಲ, ಯಾರನ್ನ ಹಚ್ಕೊಳಂಗಿಲ್ಲ, ಹಿಂಗೆ ಅಡ್ಡಾಡ್ತಿರ್ತದೆ. ಯಾಕ್ರಿ ಪಾಟೀಲ್ರ ಒಬ್ಬರು ಆಟಾಡಕತ್ತಿರ, ಏನೈತ್ರಿ ಮನ್ಯಾಗ ಎಲ್ಲ ಹಾಕಿದೆ ನಂದೇನು? ಏ ಹಾವು ಚೋಳು ಬರ್ತಿರ್ತಾರೆ, ಏ ಹೋಗ್ರಿ ಮನೆಗೆ, ಕಡ್ದ್ರ ಕಡೆ ಇದನ್ನ ಯಾರು ಕೇಳೋರ ಇಲ್ರಿ. ಗಂಡುಮಕ್ಳು ಏಕಾಂಗಿ ಆಗಿಬಿಡ್ತಿರ್ತೀವಿ. ಈಗ ಮನೆಗೆ ಯಾರು ಇನ್ವಿಟೇಷನ್ ಕೊಡಕ್ಕೆ ಬರ್ತಾರೆ, ಲಗ್ನ ಐತೆ, ಮುಂಜುವೆ ಐತೆ, ಮುಹೂರ್ತ ಐತೆ ಅಂತೇಳಿ ಕಟ್ಟಿಗೆ ಕುಂತಿರ್ತೈತಿ. ಅದು ಅಂಕಲ್ ಯಾರು ಮಾತಾಡ್ಸಂಗಿಲ್ಲ, ಇದನ್ನ ಆಂಟಿ ಅದಳನ್ರಿ ಅಂಕಲ್, ಯಾಕೆ ನಾ ಮನುಷ್ಯ ಅಲ್ಲ ಅಂತ. ಏ ನಗಂಗಿಲ್ಲ, ಮಾತಾಡಂಗಿಲ್ಲ ರೀ, ಆಂಟಿ ಆದ್ರೆ ನಗ್ತಾರೆ, ಮದುವೆದೈತೆ, ಅವ್ರಿಗೆ ಕೊಡ್ಬೇಕು. ಓ ಒಳಗದ ಕೊಡೋಗೆ ಒಳಗಾಗ ಆಂಟಿ ಮದುವೆಗೆ ಬರ್ಬೇಕ್ರಿ ನೀವು. ಆಯ್ತಪ್ಪ ಪುಟ್ಟ ಬರ್ತೀನಿ. ಅವ ಒಂದು ಪ್ರಶ್ನೆ ಕೇಳಿದೆ ಇನ್ವಿಟೇಷನ್ ಕೊಡೋಕೆ ಬಂದವ, ಏನು ಆಂಟಿ ನಿಮಗೂ ಅಂಕಲ್ಗೂ ಒಂದೇ ಸರಿ ಮದುವೆ ಆಯ್ತಾ? ಗಾಬರಿ ಆಗ್ಬಿಟ್ಲ ಆಂಟಿ, ಯಾಕೆ ಪುಟ್ಟ ಹಿಂಗೆ ಯಾಕೆ ಕೇಳ್ತಿ? ಮತ್ತು ನೀವು ಯಾವಾಗಲೂ ಕಿಲ್ಕಿಲ್ಲ ಕುಲ್ಕುಲ ಅಂತ ನಗ್ತಿರ್ತೀರಿ, ಅಂಕಲ್ ಹಿಂಗೆ ಇರ್ತಾರಲ್ರಿ ಅಂದರು. ಪುಟ್ಟ ಅದು ಏನಾಗುತ್ತೆ ಅಂದರೆ, ನಾನು ಮ್ಯಾರೇಜ್ ಆ್ಯನಿವರ್ಸರಿ, ರಿಸೆಪ್ಷನ್ನು, ಬರ್ತ್ಡೇ ಇಂಥದಕ್ಕೆಲ್ಲ ಹೋಗ್ತಿರ್ತೀನಲ್ಲ, ಅದಕ್ಕೆ ನಾನು ಫ್ರೆಶ್ ಆಗಿರಬೇಕಾಗತ್ತೆ. ಮತ್ತು ಅಂಕಲ್ ಹೆಣ ಹೋರಕ್ಕ ಮಣ್ಣು ಕೊಡಾಕ ಶಿವಗಣ ರಾಜ್ನಿ ವೈಕುಂಠ ಸಮಾರಾಧ್ನಿ ಅದು ಹೋಗತ್ತೆ ನೋಡ್ರಿ. ಮದುವೆ ಮುಂಜ್ವಿ ಉಪನಯನಕ್ಕೆ ಆಂಟಿ ಅಂದ್ರೆ ಕೊಡ್ತಾರೆ ಇನ್ವಿಟೇಷನ್. ಯಾರ ಸತ್ರ ಯಜಮಾನ್ರ ಗೌಡ್ರು ಹೋಗ್ಯಾರ ಬರ್ಬೇಕಂತ, ನಡೆಬ ಬಂದ್ ನಡೆಬ ಯಾಕಲಿ ಹೇಳ್ಕೊಂಡು ಆಯ್ತಿಂದ. ಇದು ಹೆಣಕ್ಕೆ ಹೋಗಿ 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 ಸುಡುಗಾಡಿ ಕಳ ಬಂದ್ಬಿಟ್ಟಿರ್ತೈತೆ ಅದ್ರ ಮಾರಿ ಮ್ಯಾಗ. ಹಾಂ, ಅದಕ್ಕೆ ನಮ್ಮ ಬಿಚಿಯವ್ರು ಹೇಳ್ತಾರೆ, ಏನು ಮದುವೆಯ ಮನೆಯಲ್ಲಿ ಉಂಡು ಬರುವುದಕ್ಕಿಂತ, ಮದುವೆಯ ಮನೆಯಲ್ಲಿ ಉಂಡು ಬರುವುದಕ್ಕಿಂತ ಸತ್ತವರ ಮನೆಯಲ್ಲಿ ಅತ್ತು ಬರುವುದು ಆತ್ಮಕ್ಕೆ ಒಳ್ಳೆಯದು. ಅಪ್ಪ ಕಷ್ಟದಾಗಿರೋರು ಕಣ್ಣೀರು ಒರೆಸುವಂಥ ಕೆಲಸ ಮಾಡ್ರಿ. ಸತ್ತೋರು ಯಾರು ಏನು ಅಂತ ಕೇಳಿ ಯಾರು ಸತ್ತಿರ್ತಾರೆ ಬಿಡ ಎಂದು ಅನ್ಬಾರ್ದು ಪಾಪ. ಅಯ್ಯೋ ಅದಕ್ಕೆ ನೋಡ್ರಿ, ಹೆಣ ಕಂಡ್ರೆ ಭಾಳಷ್ಟು ಜನ ಹಿರಿಯರು ಕೈ ಮುಗಿತಿರ್ತಾರೆ. ಅಪ್ಪ ಪಾರಾದ್ಮೇಲೆ ಪಾರಾದ್ಮೇಲೆ ಹ್ಞೂ ಸಾವು ಅಂದ್ರೆ ನಾವು ಭಯ ಪಡ್ತೀವಿ ರೀ. ಹಾಂ, ಆದ್ರೆ ಅದು ಪಾರಾದ ಅಂತ ತಿಳ್ಕೊಂಡವ್ರಿಗೆ ಮಾತ್ರ ಗೊತ್ತಿರ್ತದೆ. ಆದರೆ ಹೆಣ್ಮಕ್ಳು ಜಲ್ದಿ ಸಾಯಂಗಿಲ್ಲ, ಯಾಕೆ ಆಯುಷ್ ಜಾಸ್ತಿ, ಆರೋಗ್ಯ ಜಾಸ್ತಿ, 24 ಗಂಟೆ ಬಿಸಿ ಇರ್ತಾರೆ. ಈ ಲಕ್ವ ಹೊಡಿತೈತೆ ನೋಡ್ರಿ ಅದು ಗಂಡುಮಕ್ಳಿಗೆ, ಹಿಂಗೆ ನಮ್ದು ಸ್ವತ್ತದು ಹೆಣ್ಮಕ್ಳಿಗೆ ಎಂದು ಹೊಡೆಯಂಗಿಲ್ಲ. ಯಾಕಂದ್ರೆ 24 ಗಂಟೆ ಮಾತಾಡ್ತಿರ್ತಾರೆ, ನಗ್ತಿರ್ತಾರೆ ಅವ್ರು. ಅದು ಪಾರ್ಸಿ ಮನೆ ಬಾಗಿಲಿಗೆ ಬರ್ತೈತೆ ರೀ, ಯಾರಿಗೆ ಹೊಡಿಲಿ ಅಂತೇಳಿ ನೋಡ್ತೈತೆ ಹೆಣ್ಮಕ್ಳ ಕಡೆ. ಮಾತಾಡ್ತಿರ್ತಾಳೆ, ನಗ್ತಿರ್ತಾಳೆ, ಏ ಖಾಲಿಯಲ್ಲಿ ಬಿಡು ಇದು ನೋಡಿ ಹಿಂಗೆ ಕುಂದುಬಿಡ್ತದೆ. ಹೊಡಿ ಫ್ರೀ ಅದಾನ ಹಿಂಗೆ ಪಾರ್ಸಿ ಹೊಡೆಯೋದು ಹೆಚ್ಚಲ್ಲಿಗೆ ಕೈಗೆ ಬಾಯಿಗೆ. ಯಾಕಂದ್ರೆ ನಾವು ಮಾತಾಡೋಂಗಿಲ್ಲ, ಕೈ ಬಳಸಂಗಿಲ್ಲ. ಅವರು ಕೈ ಬಾಯಿ ಎಷ್ಟು ಚೆಂದ ಬಳಸ್ತಾರೆ ನೋಡ್ರಿ ಈ ಕಾರ್ಯಕ್ರಮ. ಹೆಣ್ಮಕ್ಳು ಸೀಟ್ ಹಿಡಿದು ಕುಂತಾರೆ, ಗಂಡುಮಕ್ಳು ಕುಂತಾರೆ, ಗಂಡುಮಕ್ಳು ಯಾರು ಬಂದ್ರೆ ಹಿಂಗೆ ನೋಡಿ ಹಿಂಗೆ ಕುಂತ್ಬಿಡ್ತಾರೆ, ಬಂದ್ಬಿಡಿ ಎಲ್ಲಾರು ಕುಂದಿರ್ತಾನೆ ಅಂತ. ಅವ್ರು ಹಂಗಲ್ರಿ, ಸುಮ್ಮನೆ ಕುಂದ್ರಂಗಿಲ್ಲ. ಯಾರು ಒಬ್ಬ ಹೆಣ್ಮಗ್ಳು ಲೇಟಾಗಿ ಬಂದಿಲ್ಲ, ಬಗ್ಲನಕ್ಕೆ ಹೇಳ್ತಾರೆ ಅಯ್ಯ ಈಗ ಬಂದು ಲೋಡ ಇದಕ್ಕೆ ಬಂದು ಕುಂತೀವಿ, ನಮಗೆ ಸೀಟ್ ಇಲ್ಲ, 2 ಚೇರ್ನ 3 ಮಂದಿ ಕುಂತೀವಿ, ಈಗ ಬರ್ತಾಳೆ ಅಯ್ಯ ಕೈಗೆ ವ್ಯಾಯಾಮ ಆತ
ಕೈಗೆಲ್ಲ ಕೋ ಹೊಡೆಯಂಗಿಲ್ಲ. ಬಗಲ ಕುಂತಕ್ಕೆ ಏ ಕೈ ಮಾಡಬೇಡ ಆಕೆ ಗೊತ್ತಾಗತ್ತೆ, ಗಪ್ಪ ಬಿಡ್ತಾವ. ಕಣ್ಣು ಸುರುವು, ಕಣ್ಣಿಗೆ ವ್ಯಾಯಾಮ, ಬಾಯಿಗೆ ವ್ಯಾಯಾಮ. ಇಷ್ಟು ಕಣ್ಣು ಬಾಯಿ ಕೈಗೆ ವ್ಯಾಯಾಮ ಅದ್ರ ಲಕ್ಕ ಯಾವಾಗ ಹೊಡಿಬೇಕ್ರೆ? ಗಂಡ ಮಕ್ಕಳಿಗೆ ಯಾಕೆ ಹೊಡಿತೈತೆ ಅಂತಾರ, ನಾವು ಹಿಂಗೆ ಕುಂತಿರ್ತೀವಿ. ಏನು ವಿಗ್ರಹನ ಇದು, ಪ್ರತಿಷ್ಠೆ ಮಾಡ್ಬೇಕು ಯಾವ್ದಾರು ಗುಡಿಯಾಗ ಒಯ್ದನ್ನಂಗೆ ಕುಂತಿರ್ತೀವಿ. ಕುಂದಿರ್ಬೇಡ್ರಪ್ಪ, ನಗನಗಿತಾ ಮಾತಾಡ್ರಿ. ಆಯಸ್ಸು ಸಹಿತ ಜಾಸ್ತಿ ರೀ, ಭಾಳ ವರ್ಷ ಬದುಕ್ತಾರೆ ಹೆಣ್ಮಕ್ಕಳು. ಇದು ನಾ ಕಂಡುಕೊಂಡ ಸತ್ಯ. ಯಾಕೆ ಹೇಳ್ರಿ, ಯಾರ್ದಾ ಮನ್ಯಾಗ ನೋಡ್ರಿ ಗಂಡು ಮಕ್ಕಳ ಫೋಟೋಕ್ಕೆ ಹಾರ ಇರ್ತೈತೆ, ಹೆಣ್ಮಕ್ಳ ಫೋಟೋಕ್ಕೆ ಭಾಳ ಕಮ್ಮಿ. ಒಬ್ಬ ಬಂದು ಇನ್ವಿಟೇಷನ್ ಕೊಟ್ಟನಂತ, ನನ್ನ ನಾಲ್ಕನೇ ಹೆಂಡತಿ ಇದು ಶಿವಗಣಾರಾಧನೆ ಐತಿ ರೀ, ಬೈ ಬರ್ಬೇಕು ಇವ ಹೋಗಂಗಲ್ಲ ಅಂತ ಕುಂತ ಹೇಳ್ತಂದು. ಹೋಗ್ರಿ ಪಾಪ, ಏನ ನಾಲ್ಕು ಮಂದಿ ಹೆಂಡ್ರನ್ನ ಕಳ್ಕೊಂಡನವ, ಹೋಗ್ರಿ ನಾ ಹೋಗಂಗಿಲ್ಲ. ಯಾಕೆ ನಾಲ್ಕನೇದು ಕೊಡಕ್ಕೆ ಬಂದಾನವ, ನಾನಿನ್ನೂ ಒಂದೂ ಕೊಟ್ಟಿಲ್ಲ ಅವಾಗ. ಇವನ್ ದುಃಖ ಇವನಿಗೆ. ಅದಕ್ಕೆ ಸ್ನೇಹಿತರೆ, ಸಾವು ನೋವುಗಳಲ್ಲಿ ಸಂಭ್ರಮಗಳಲ್ಲಿ ಸಮಾನ ಸ್ಥಿತಿಯನ್ನು ಕಾಯ್ದುಕೊಳ್ಬೇಕು. ಅದಕ್ಕೆ ಹೆಣ್ಣುಮಕ್ಕಳಿಂದ ಪಾಠವನ್ನು ಕಲಿಯೋದು ನಾವು ಭಾಳ ಐತೆ ಸ್ನೇಹಿತರೆ. ಅವರ ಚಟುವಟಿಕೆಗಳು, ಅವರ ಸೌಂದರ್ಯಮೆಂಟ್, ಅವ್ರು ಎಷ್ಟು ಚಂದ ಸೌಂದರ್ಯಮೆಂಟ್ ಅಡ್ವರ್ಟೈಸ್ಮೆಂಟ್ ನೋಡಿದ್ದೆಲ್ಲ ತರ್ತಾರೆ ರೀ ಮನೆಗೆ. ಇವಕ್ಕೇನೂ ಇಲ್ಲ, ನಮಗೆ ಹಬ್ಬನೇ ಇಲ್ಲರಿ. ಓಸು ಅವ್ರವ ಕಾರು ಹುಣ್ಣಿಮೆಯಿಂದ ಕರ್ಕೊಂತ ಬರ್ತಾರೆ ಕಾರು ಹುಣ್ಣಿ. ಮುಂದೆ ಶ್ರಾವಣ ಮಾಸ ಒಂದು ತಿಂಗಳು, ಗುಡಿ ಗುಂಡಾರ ಏನು ರೇಷ್ಮೆ ಸೀರೆ, ಹತ್ತತ್ತು ಹದಿನೈದು ರೇಷ್ಮೆ ಸೀರೆ ತರ್ತಾರೆ. ಏನಿದು ಎಂಟು ರೇಷ್ಮೆ ಸೀರೆ, ಅಯ್ಯ ಒಂದು ಅಂಡರ್ವೇರ್ ಫ್ರೀ ಕೊಟ್ಟಾರೆ ತಗೊಳ್ರಿ. ಎಂಟು ರೇಷ್ಮೆ ಸೀರೆ ಒಂದು ಅಂಡರ್ವೇರ್ ಫ್ರೀ ಇದು, ಮತ್ತೊಂದು ನಾಲ್ಕು ಒಡವೆ ತರ್ತಾರೆ ಬನೀನ್ ಫ್ರೀ ಕೊಟ್ಟಾರೆ ನೋಡ್ರಿ. ಇದು ಪಟ್ಟಿ ಪಟ್ಟಿ ಡ್ರೈವರ್ ಬನೀನ್ ಹಾಕೊಂಡು ಅಡ್ಡಾಡೋದು. ಅದಕ್ಕೆ ನಾವು ಅವು ರೇಷ್ಮೆ ಸೀರೆ ಫ್ರೀ ಬಂದ್ವವು. ಶ್ರಾವಣ ಮಾಸ ಅವ್ರದ್ದು ಒಂಬತ್ತು ದಿವಸ ನವರಾತ್ರಿ ದೇವಿ ಉತ್ಸವ ಅವ್ರದ್ದು. ದೀಪಾವಳಿ ಬಂತು, ಅಳಿಯನ ಕರೆಸು, ಮಗಳನ್ನ ಕರೆಸು, ಸೊಸಿನ ಕಳಿಸು, ಇದ ಸಂಭ್ರಮ. ಸಂಕ್ರಮಣ ಉಗಾದಿ ಓಸು ಅವ್ರವ ರೀ. ನಮಗೆ ಹಬ್ಬನೇ ಇಲ್ಲ, ನಮಗೆ ಹಬ್ಬ ಯಾವುದು? ಕರೆಕ್ಟ್ ಶ್ರಾವಣದಿಂದ ಮಾರ್ಚ್ ಥರ ಬರ್ತೀವಿ, ಕರೆಕ್ಟ್ ಮಾರ್ಚ್ ತಿಂಗಳು ಹುಳಿ ಹುಣ್ಣಿ. ನಮ್ಮ ಕೈಯಾರು ಹೋಗಾಗಿರ್ತಾವೆ, ಒಮ್ಮೆ ಮೇಲೆ ಬಟ್ಟೆ ಇರ್ತಿರ್ತಾವ. ಯವ್ವ ನಿನಗೆಲ್ಲ ಕೊಡಿಸಿ ಸಾಕಾತ್ಯವ್ವ ಅಂತ ರೋಡಿಗೆ ನಿಂತು ಲಾಭ ಲಾಭ ಹೊಯ್ಕೊಳ್ಳೋದ ಅದಕ್ಕೆ ನಾವು ಹೋಳಿ ಹುಣ್ಣಿ ಒಂದು. ಅದಕ್ಕೆ ಸ್ನೇಹಿತರೆ, ಮಕ್ಕಳಿಗೆ ಆಟ ಆಡಿಸ್ರಿ. ಬಣ್ಣ ಆಡಿಸಂಗಿಲ್ಲ ಕೆಲವರು, ಬಟ್ ನೀರಿನ ತೊಂದರೆ ಭಾಳ ನಮ್ಮಲ್ಲಿ. ಅದಕ್ಕಾಗಿ ಬಣ್ಣ ನಾನು ಸ್ವಲ್ಪ ಅವಾಯ್ಡ್ ಮಾಡ್ರಿ ಅಂತ ಹೇಳ್ತೀನಿ. ಆದರೆ ನಾವು ಆ ಕಡೆ ಬಾಂಬೆ ಡೆಲ್ಲಿ ಕಡೆ ಆಡಿದಂಗೆ ಪುಡಿ ಬಣ್ಣ ಆಡೋದು ಕಲಿಬೇಕು ಸ್ನೇಹಿತರು. ಇಲ್ಲಿ ಏನಪ್ಪ ಟಾರು ಗಟಾರ್ ನೀರು ಮಿಕ್ಸ್ ಮಾಡಿ ಏನು ಬಳಿತಾರ್ರಿ ಅಪ್ಪ? ಕೆಲವರು ವಾರ್ನಿಸ್ ಬಿಡ್ಕೊಂಡು ಅಡ್ಡಾಡ್ತಾರೆ, ಕುಡಿಯಕ್ಕೆ ನೀರು ಬರೋಂಗಿಲ್ಲ ಗದಗು ಹುಬ್ಳಿಯಾಗ. ಅದನ್ನು ಬಳ್ಕೊಂಡ್ರೆ ಎಲ್ಲಿ ತೊಳ್ಕೊತೀರಪ್ಪ ಅದನ್ನು? ನೀವು ಮತ್ತೆ ಮಳೆಗಾಲ ಬರೋತನ ಕಾಯ್ಬೇಕು ನೋಡಿ ನೀವು. ಅದಕ್ಕೆ ಪುಡಿ ಬಣ್ಣ ಆಡೋದು ಕಲೀರಿ. ಎಲ್ಲಿ ಬೇಕಲ್ಲ ತುಂಬ್ತಾರ್ರಿ ಬಣ್ಣ, ಕಿವ್ಯಾಗ ತುಂಬ್ತಾರೆ, ಕಣ್ಣಾಗ ತುಂಬ್ತಾರೆ, ಅವು ಏನೇನೋ ಅಶ್ಲೀಲ ಪದಗಳನ್ನ ಸೀಲ್ ಮಾಡಿ ಓದ್ತಾರೆ. ಆಡ್ಬೇಕು ಬಣ್ಣ, ಲೈಟಾಗಿ ಆಡ್ಬೇಕು ಸ್ನೇಹಿತರೆ. ಕೆಲವರು ಬಣ್ಣ ಆಡಿಸಂಗಿಲ್ಲ ರೀ ಮಕ್ಕಳಿಗೆ, ಅಯ್ಯೋ ಅಲರ್ಜಿ ಆಗುತ್ತೆ ನಮ್ಮ ಮಗುಗೆ. ಯಪ್ಪ ಹೆಣ್ಣು ಮಕ್ಕಳು ಹಿಂಗೆ ಬೆಳೆಸಾಕತ್ತಾರ್ರಿ. ನಮ್ಮ ಕಾಲನ ಸುಖದ ಕಾಲ ಸ್ನೇಹಿತರೆ. ಏನು ಆಟ ಆಡಿದ್ವಿ, ಏನು ತಿಂದ್ವಿ, ಏನು ಉಂಡ್ವಿ. ಈಗಿನ ಕಾಲ ತಾಯಿ ಅಂದ್ರೆ ಒಂದೇ ಕಂಪ್ಲೇಂಟು, ನಮ್ಮ ಮಗು ಏನು ತಿನ್ನಲ್ಲ, ಅದಕ್ಕೆ ಅಪಿಟೇಟೇ ಇಲ್ಲ. ಯಾಕಂದ್ರೆ ಆಡಂಗೆ ಇಲ್ಲರಿ. ಕಬಡ್ಡಿ ಗೊತ್ತಿಲ್ಲ, ಖೋಖೋ ಗೊತ್ತಿಲ್ಲ, ಕಲ್ಲು ಮ್ಯಾಗ ಕಲ್ಲಿಟ್ಟು ಚೆಂಡು ಹೋಗಿತ್ತಾರಲ್ಲ, ಏನದ ಆಟ? ಅಯ್ಯಪ್ಪ ಗೊತ್ತೈತೆ ಪುಣ್ಯ ನಂದು, ಹಾಂ ಗೊತ್ತೈತೆ, ಆಡಿಲ್ಲ ಗೊತ್ತೈತೆ. ಈಗಿನ ಹುಡುಗರದ್ದು ಒಂದೇ ಆಟ ಕ್ರಿಕೆಟ್, ಹಿಂಗೆ ನಿಂದಿರ್ತಾವೆ ಚೆಂಡವನ ಹೋಗದವನು, ಹಾಂ ಚೆಂಡ ಇರಂಗಿಲ್ಲ ಕೈಯಾಗ, ಬ್ಯಾಟ ಇರಂಗಿಲ್ಲ, ಸುಮ್ಮ ಸುಮ್ಮನೆ ಆಡ್ತಾವ. ನಮ್ಮ ನಮ್ಮ ದೇಶದ ಆಟ ಕಬಡ್ಡಿ ಸ್ನೇಹಿತರೆ. ಮಕ್ಕಳಿಗೆ ಕಬಡ್ಡಿ ಆಡ, ಕಬಡ್ಡಿಯಿಂದ ಸ್ನಾಯುಗಳು ಬಲವಾಗ್ತಾವ, ಶ್ವಾಸಕೋಶದ ಕಾಯಿಲೆಗಳು ಬರಂಗಿಲ್ಲ. ಯೌವನದಲ್ಲಿ ಕಬಡ್ಡಿ ಆಡಿದ ಹುಡುಗನಿಗೆ ಅಸ್ತಮಾ ರೋಗ ಬರಂಗಿಲ್ಲ ಅಂತ ಹೇಳ್ತಾರೆ. ಈಗ ಕಬಡ್ಡಿ ರಾಷ್ಟ್ರೀಯ ಆಟ ಅಂತಾಗಿ ಅದಕ್ಕೂ ಇವು ಅಮಿತಾಬ್ ಬಚ್ಚನ್ ಅವರೆಲ್ಲ ಬರೋಕತ್ತಾರೆ, ಅದೊಂದು ಭಾಳ ಸಂತೋಷ. ನಾನು ಒಂದೊಂದು ದಿವಸ ಟೀಮ್ ಏನೋ ನಡೀತು ಮೊನ್ನೆ ನೋಡಿದೆ ನಾನು, ಭಾಳ ಅದ್ಭುತ ಸ್ನೇಹಿತರೆ. ಕಬಡ್ಡಿ ಕಬಡ್ಡಿ ಆಡೋ ಗ್ರೌಂಡೇ ಇಲ್ಲ ಮಕ್ಕಳಿಗೆ. ಅಯ್ಯೋ ಕೆಲವರು ಕಬಡ್ಡಿ, ಅಯ್ಯೋ ಕಬಡ್ಡಿ ಆಡಿದ್ರೆ ಗಾಯ ಆಗುತ್ತಲ್ವಾ, ಓಂಡಿಸಾಗುತ್ತಲ್ವಾ, ಡಸ್ಟಲ್ಲಿ ಹೊರಳಾಡಬೇಕಲ್ವಾ, ನಮ್ಮ ಮಗುನ ಕಲಿಸಲ್ಲ. ಬೆಂಗಳೂರಾಗಂತೂ ಎದಕ್ಕೂ ಕಳಿಸ್ಕೊಳ್ರಿ. ಬೆಂಗಳೂರಾಗ ಒಂದು ಹುಡುಗ ಬಂದವರು, ಹೋಗಿ ನಮಸ್ಕಾರ ಮಾಡಿ, ಮಮ್ಮಿ ನಾನು ರನ್ನಿಂಗ್ ರೇಸಿಗೆ ಹೋಗ್ತಾ ಇದ್ದೀನಿ, ಮೆಲ್ಲಗೋಡಪ್ಪ. ಮೆಲ್ಲಗೋಡಿದ್ರೆ ಗೆದ್ದಿತ್ತಾನೆ ರನ್ನಿಂಗ್ ರೇಸಿನಾಗವ? ಈಜ್ ಕಲಿಯಕ್ಕೆ ಹೋಗ್ತೀನಿ ಮಮ್ಮಿ. ಅಯ್ಯೋ ತಲೆ ತೋಯಿಸ್ಕೋಬೇಡಪ್ಪ, ತಲೆ ತೋಯಿಸಿ ಹೇಳಕ್ಕೆ ರೀಸ್ ಬರ್ತೈತೆ, ಬೀಳಲಿಕ್ಕೆ ಸೈಕಲ್ ಬರ್ತೈತೆ, ಕಬಡ್ಡಿ ಬರ್ತೈತೆ, ಗಾಯ ಆಗ್ಬೇಕು. ಮಣ್ಣಾಗ ಹೊಳ್ಳಾಡಿದ್ರೆ ಮಕ್ಕಳು ಗಟ್ಟಿ ಆಗ್ತಾವ್ರಿ, ಇಲ್ಲಿಕ್ರೆ ಒಂದನಿ ಟಪ್ಪ ಅಂತ ತಲೆ ಬಿದ್ದುಕೊಳ್ಳಿ ಟೈಕ್ ಅಂತ ತಿಳಿಬಿಡ್ತದೆ. ಅಷ್ಟು ಸೂಕ್ಷ್ಮ ಮಾಡಬೇಡ್ರಿ ಮಕ್ಕಳಿಗೆ, ತಿನ್ನೋದು ಗೊತ್ತಿಲ್ಲ ಈಗಿನ ಮಕ್ಕಳಿಗೆ. ನಾವೆಲ್ಲ ಯಾವುದೋ ಕೆಸರಾಗಿ ಬಿದ್ದು ಹುಳ ಹಣ್ಣು ಹುಡುಕಾಡಿ ಹಿಂಗೆ ತಿಕ್ ತಿಂದ್ಬಿಡ್ತಿದ್ವಿ. ಹತ್ತಿ ಹಣ್ಣು ಅಂತ ಇದು ಗೊತ್ತಿಲ್ಲ, ಅದನ್ನು ಬಿಚ್ಚಿದ್ರೆ ಹುಳ, ಅಯ್ಯೋ ಹುಳ ಅಂದ್ರೆ ಏ ನೋಡ್ಬೇಡ ಬಾಯಿಗೆ ಹಾಕೋ ಅಂತಿದ್ರು. ಹುಳ ನೋಡಿದ್ರೆ ಕಣ್ಬೇನೆ ಬರ್ತಾವ ಅಂತ ಹಂಗೆ ತಿಂದ್ರೆ ಬರಂಗಿಲ್ಲ ಅಂತ ರೀ, ಹಿಂಗೆ ಬಿಸ್ತಿದ್ವಿ ಪಟಕ್ನ ಬಾಯಿ ಹಾಕೊಂಬಿಡೋದು ಹುಳ ಎದ್ರೆ ಸಹಿತ. ಈಗ ಬಾಬು ಅಕ್ಕೋಗೋರ್ ನೀರನ್ನೇ ಕುಡಿಯಿರಿ,
ವಾರ್ತಿ ನೀರು. ನಮ್ಮಿಲ್ಲಿ ಅನೇಕ ಜನ ರೈತರು ಅದಾರೆ, ಇಷ್ಟು ದಪ್ಪ ಮೀಸಿ ಬಿಡ್ತಾರೆ ಅವ್ರು. ಯಾಕಂದ್ರೆ ಅದ ಫಿಲ್ಟರ್ ಅವ್ರದ್ದು. ಎಲ್ಲಿ ಬೇಕಲ್ಲಿ ವರ್ತಿ ನೀರು ಕುಡಿದು ಮೀಸಿ ಹಿಂಗೆ ಮಾಡ್ಕೊತಾರೆ. ಮೊದಲು ನೀರು ಕುಡಿತಾರೆ, ಆಮೇಲೆ ಫುರ್ ಅಂದ್ಬಿಡ್ತಾರೆ. ಹಾವಿದ್ರೆ ಸಹಿತ ಸಿಕ್ಕೊಂಬಿಡ್ತಾವೆ ಮೀಸಿಯಾಗ, ಹಾವು ಚೋಳಿದ್ರೆ ಸಹಿತ. ಹಾಂ, ಹಂಗೆ ನೀರು ಕುಡಿದ್ರೆ ಹಂಗೆ ಸಿಕ್ಕದ್ದು ತಿಂದ್ರೆ ಬೆಳೀತಾರೆ. ಈಗಿನ ಮಕ್ಕಳು ಅಯ್ಯಪ್ಪ, ಮಗ ಮುಂದೆ ಓಡ್ತಿರ್ತೈತೆ, ತಿಂದು ತಾಯಿ ಓಡ್ತಿರ್ತಾರೆ ಬಕ್ಕಳ ಬಟ್ಲದಾಗ ಅನ್ನ ಕಲ್ಸ್ಕೊಂಡು. ಕೆಲವರು ಅಣ್ಣಿಗೇರಿ ಮಠ ಹೋಗ್ತಾರೆ ರೀ. ನಾನು ಕೇಳಿದ್ರೆ ನಿಮ್ಗೆ ಗದ್ದುಗಲ್ರಿ, ಇಲ್ಲರಿ ಹಿಂಗೆ ಹುಡುಗ ಉಣ್ಕೊಂತ ಬಂತೀರಿ ಅಣ್ಣಿಗೇರಿ ತಾನೆ ಬಂದ್ವಿ. ಈಗ ಯಾವಾದ್ರೂ ಬಸ್ ಹಿಡಿದು ಊರಿಗೆ ಹೋಗಿ ಹಾಂ ಉಣಿಸ್ಕೊಂತ ಅಲ್ಲಿತ್ತಾನ. ಈಗಿನ ತಾಯಿ ಅಂದ್ರದ್ದು ಕಂಪ್ಲೇಂಟೇನು, ನಮ್ಮ ಮಗು ಏನೂ ಉಣ್ಣಂಗಿಲ್ಲ. ನಮ್ಮ ಕಾಲದ ಕಂಪ್ಲೇಂಟ್ ಏನು ರೀ, ಏನು ಮಾಡಿದ್ರು ಉಣ್ತಾವ್ರಿ. ಸಿಕ್ಕದ್ದು ತಿಂತಿದ್ವಿ, ಯಾಕೆ ಆಟ ಆಡ್ತಿದ್ವಿ. ಕಬಡ್ಡಿ ಆಡಂಗಿಲ್ಲ ಈಗಿನ ಮಕ್ಕಳು. ಬಗ್ರಿ ಆಡಿಸಕ್ಕೆ ಬರೋಂಗಿಲ್ಲ ರೀ, ಹಳೆ ಹೇಳಿಬಿಡ್ರಿ. ಅಲ್ಲಯ್ಯ ನಮ್ಮೂರಾಗ ಬರ್ತದೆ ರೀ, ಅಲ್ಲಿ ಬರೋಂಗಿಲ್ಲ ಬೆಂಗಳೂರಾಗ. ನಾವು ಬಗ್ಗೆ ಕೇಳಿದೆ, ನಿಮ್ಮ ಮಗುಗೆ ಬುಗ್ರಿ ಆಡ್ಸಕ್ಕೆ ಬರುತ್ತಾ? ಬುಗ್ರಿನ ಹಾಗಂದ್ರೆ ಅಂದ್ಲು ಅವರವ್ವ. ಯವ್ವ ಕಟ್ಟಿಗೆದಿರ್ತೈತೆ, ಮಳೆ ಹೊಡೆದಿರ್ತಾರೆ, ಸುತ್ತಿ ಹಿಂಗೆ ಒಳಗಿತಾರೆ, ಕೈಯಾಗೆ ಹಿಡಿತಾರೆ, ಹಣಿ ಮೇಗೆ ಬಿಡ್ತಾರೆ. ಅಯ್ಯೋ ನನಗೆ ಗೊತ್ತಿಲ್ಲ ಬಿಡಿ, ಹೇಗಿರುತ್ತೆ ಎಲ್ಲ ವರ್ಣನೆ ಮಾಡಿದೆ. ಅಯ್ಯೋ ನಮ್ಮ ಮಗುಗೆ ಕಲಿಸ್ಬೇಕಾಗಾದ್ರೆ ಕೋಚ್ ಆರೋದಕ್ಕೆ ಬುಗ್ರಿ ಆಡ್ಸಕ್ಕೆ ಕೋಚ್ ಎಲ್ಲಿ ಸಿಗ್ಬೇಕ್ರಿ ನಮಗೆ? ನಾ ಅಂದೆ ಸಚಿನ್ ತೆಂಡೂಲ್ಕರ್ ಖಾಲಿ ಅದನ್ರಿ ಕೇಳಂತಡೆ. ಯಪ್ಪ ಬಗರಿ ಆಟ ಗೊತ್ತಿಲ್ಲ, ಕಬಡ್ಡಿ ಗೊತ್ತಿಲ್ಲ, ಹೈ ಜಂಪ್ ಲಾಂಗ್ ಜಂಪ್ ಗೊತ್ತಿಲ್ಲ, ಸ್ವಿಮ್ಮಿಂಗ್ ಗೊತ್ತಿಲ್ಲ. ಈಗಿನ ಮಕ್ಕಳಿಗೆ ಬರೇ ಮಾರ್ಕ್ಸ್ ತಗೋ ಮಾರ್ಕ್ಸ್ ತಗೋ. ನಡಿ 98 99 100 100 ತೊಗೊಂಡು ಅಂತ ಏನು ಹಿಗ್ಗೆ ತಂದಿ ತೈಗೆ. 99 ತಗೊಂಡು ನೋಡ್ರಿ ನೀವು ಹಿಂಗೆ ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ. ನಡಿ ಓದು, ಬರೇ ಮಾರ್ಕ್ಸ್ ಕಾರ್ಡ್ ತೋರಿಸ್ತಾರೆ. ನಿಮ್ಮ ಹುಡುಗ ಏನು ರೀ ಮಾರ್ಕ್ಸ್ ಕಾರ್ಡ್? ಹಾಂ 90 ಅಮ್ಮ, ಕಾಮನ್ ಸೆನ್ಸ್ ಇರಂಗಿಲ್ಲ ರೀ ಹುಡುಗರಿಗೆ. ನಾನು ಯಾವಾಗಲೂ ಒಂದು ಗಾದೆ ಮಾತಾಡ್ತೀನಿ, ನಿಮ್ಮಲ್ಲಿ ಕಪ್ಪತ್ತು ಗುಡ್ಡದಾಗ ಹುಲಿ ಬಂತ ಅಂತ ತಿಳ್ಕೊಳ್ರಿ. ಆ ಹುಲಿ ಹೊಡೆಯಕ್ಕೆ ಗನ್ ಬೇಕಪ್ಪ, ಬಂದೂಕು ಬೇಕು, ಬಂದೂಕು ತೊಗೊಂತೀರಿ. ಅದಕ್ಕೆ ಲೈಸೆನ್ಸ್ ತೆಗಿಸ್ಬೇಕಾಗತ್ತೆ. ನೀವು ಲೈಸೆನ್ಸ್ ತೆಗಿಸ್ಕೊಂಬರ್ತೀರಿ, ಲೈಸೆನ್ಸ್ ಜೇಬಿನಾಗ ಇಟ್ಕೊಂಡು ಕಪ್ಪತ್ತು ಗುಡ್ಡದಾಗ ಹೋಗಿಬಿಡೋದು. ಹುಲಿ ಅದ್ರ ಬಂದು ರೊರ್ರ ಅಂತದೆ, ಲೈಸೆನ್ಸ್ ಐತೆ ಅಂತಾಗ ಆಗ ತೋರಿಸಿದ್ರೆ ಹುಲಿ ಓಡ್ತೈತೆನೆ. ಬಂದೂಕ ಹಿಡಿದು ಹೊಡಿಬೇಕು ಅದಕ್ಕೆ. ಆ ಬಂದೂಕವೇ ಕಾಮನ್ ಸೆನ್ಸು, ಆತ್ಮವಿಶ್ವಾಸ. ಆ ಲೈಸೆನ್ಸ ಮಾರ್ಕ್ಸ್ ಕಾರ್ಡ್, ಬರೇ ಮಾರ್ಕ್ಸ್ ಕಾರ್ಡ್ ತೋರಿಸಿದ್ರೆ ಸ್ನೇಹಿತರೆ ಸಮಾಜದಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನು ಅಪಾಯಗಳನ್ನ ಎದುರಿಸುವ ಶಕ್ತಿ ಬರೋಂಗಿಲ್ಲ. ಅದಕ್ಕೆ ಮಕ್ಕಳಿಗೆ ಕಾಮನ್ ಸೆನ್ಸ್ ಬೇಕು ತಾಯಿ ಅಂದರೆ ಸ್ನೇಹಿತರೆ. ಅದಕ್ಕೆ ಮಕ್ಕಳಿಗೆ ಜಾತ್ರೆ ಜಪ್ಟಿ ಹಬ್ಬ ಹುಣ್ಣಿಮೆ ಇಂಥ ಕಾರ್ಯಕ್ರಮ ಇಂಥವ್ರು ನೋಡಿ ಎಲ್ಲೆಲ್ಲಿಂದ ಬಂದರು. ಮಂಗಳೂರು ಹುಡುಗರು ಮಾತು ಕಮ್ಮಿ, ಅವ್ರು ಡ್ಯಾನ್ಸ್ ಕಲಿತಾರೆ, ಯಾಕಂದ್ರೆ ನಮ್ಮ ಮಾತು ತಿಳಿಯಂಗಿಲ್ಲ ಅವರಿಗೆ. ನಾನು ಜೋಶಿ ಮಾಮನಿ ಮಂಗಳೂರಿಗೆ ಹೋಗಿ ಪಜೀತಿ ಅದು ಬಂದೀವಿ. ಇದೇ ಭಾಷೆ ನಮ್ದು, ಇದು ಹೊರಟ ಭಾಷೆ. ಹಿಂಗೆ ಸೊಳ್ಳೆ ಮಗ ದಳೆ ಮಗ ಅಂತ ಮಾತಾಡಿಬಿಟ್ವಿ. ಒಟ್ಟನಾಗಲಿಲ್ಲ ಅವರು, ಹ್ಞೂ ಕುಂತುಬಿಟ್ಟಿದ್ರು. ನಾನೇನೋ ಆಗೈತೆ ಬಿಡಪ್ಪ ಇವ್ರಿಗೆ ಅನ್ಕಂಡು, ಏನದಾರೋ ಹೋಗೇ ಬಿಟ್ಟಾರೋ ಸುಮ್ಮನೆ ಕುಂತಾರೆ. ಪಕ್ಕದಾಗ ನಮ್ಮ ಮೂಡುಬಿದ್ರೆ ಮೋಹನ ಆಳ್ವ ಇದ್ರು. ಆಳ್ವ ಅವರೇ ಯಾಕೆ ಯಾರೂ ನಗ್ತಾ ಇಲ್ಲ ಅಂದೆ. ಅಯ್ಯೋ ನಮ್ಮ ಜನ ಹಾಗೆಲ್ಲ ನಗಾಡೋದಿಲ್ಲ. ಯಾಕ್ರಿ ನಿಮ್ಮನ್ನು ಗೆಸ್ಟಾಗಿ ಕರೆಸಿ ನಿಮ್ಮ ಮಾತಿಗೆ ನಗುವುದಾ? ಅದು ನಿಮಗೆ ಮಾಡಿದ ಅಪಮಾನ ಅಲ್ವೋ? ಯಪ್ಪ ಅಪಮಾನ ಆದರೂ ಚಿಂತೆ ಇಲ್ಲ, ನಗಾ ಕೇಳ್ರಿ. ಜೋಶಿ ಆಯ್ತು, ಮಾಮನಿ ಆಯ್ತು, ಸಂವಾದ ಆಯ್ತು, ಒಬ್ಬರೂ ನಗಲಿಲ್ಲರಿ. ಗುರುಗಳ ನಿಮ್ದ ಇನ್ನಂದ್ರು ನಾನು ಬಂದು ನಿಂತೆ, ಅವ್ರಿಗೆ ನಗಲಾದ್ರು ನನಗೇನು ನಗ್ತಾರೆ? ಒಬ್ಬರು ನಗಲಿಲ್ಲ. ಕೈ ಮುಗ ನಡ್ರಲ್ಲೇ ಕೊಟ್ಟಟ್ಟು ಕೊಟ್ಟು ಎಸ್ಕೊಂಡು ಹೋಗ್ಬಿಡೋಣ, ತಿರುಗಿ ಮಂಗಳೂರಿಗೆ ಬರೋದು ಬೇಡ ಅಂದಿನಿ. ಕೆಳಗೆ ಇಳಿಯಾಕತ್ತೀನಿ ರೀ, ಒಬ್ಬ ಮಂದ್ಯಾಗಿಂದ ಎದ್ದು ಬಂದು ಮುಂದೆ ನಿಂತ, ಒಂದು ತುಂಡು ಉಟ್ಕೊಂಡಾನ, ಮ್ಯಾಗ ಒಂದು ಮುಂಡು ಹಾಕ್ಕೊಂಡಾನ. ಮಂಗಳೂರು ಕಡೆಯವ, ಸಮುದ್ರದ ಕೆಲಸ ಮಾಡುವ, ಮುಂದೆ ಎರಡು ಹಲ್ಲು ಎಲೆ ಹಿಡಿಕೆದಿಂದ ಅವು ಕೆಂಪು ಕೈಯವ. ಹಿಂಗೆ ನಿಂತು 2 ಗಂಟೆಯಿಂದ ನೋಡ್ತಾ ಇದ್ದೀನಿ, ಬರೀ ನಿಮ್ಮದು ಮಾತಾಯಿತು, ಆಟ ಯಾವಾಗ ಅಂದ. ಯಾವ ಆಟ ಆಡ್ಬೇಕಲ್ಲ ಉತ್ಸಾಹ, ಹಾಂ 2.5 ತಾಸು ಹೊಯ್ಕೊಂಡಿವಿ ನಿನ್ನ ಎದುರಿಗೆ, ಇನ್ನೂ ಆಟ ಆಡ್ಬೇಕಂತೀಯ? ಹಾಂ ಗೊತ್ತಿಲ್ಲ ಸಿಂಧು. ಅದಕ್ಕೆ ಇನ್ನು ಮುಂದೆ ನಾವು ಮಂಗಳೂರಿಗೆ ಹೋಗೋದಿಲ್ಲ. ಹೋದರೂ ಸಹಿತ ನರಸಿಂಹ ಜೋಶಿ ತಮಟೆ ಬಾರಿಸ್ತಾನೆ, ನಾನು ಶನೈ ಓದ್ತೇನೆ. ಮಹಾಮನಿ ಒಂದು ಸೀರೆ ಉಡಿಸಿ, ಪ್ರಿಯ ಮಧುವನದಲ್ಲಿ ಓಲಾಡು ಪ್ರಾಣೇಶ ಪರಿಣಯ ಅಂತ ಮಾಡ್ಬೇಕಂತ ಮಾಡಿವಿ ನಾವು. ಆದರೆ ಸ್ನೇಹಿತರೆ, ದೇಶ ತಿರುಗೋದನ್ನು ಬಿಡಬೇಡ್ರಿ. ದುಡ್ಡಿತ್ತು ಅಂದ್ರೆ 4 ದೇಶ ತಿರುಗ್ರಿ. ನಮ್ಮ ಕರ್ನಾಟಕ ಯಾವ ವಿದೇಶಕ್ಕೂ ಕಡಿಮೆ ಇಲ್ಲ ಸ್ನೇಹಿತರೆ. ಒಂದೊಂದು ಜಿಲ್ಲಾ ಒಂದೊಂದು ದೇಶ. ಮಡಿಕೇರಿಗೆ ಹೋಗ್ರಿ ನೀವು, ಸ್ವಿಟ್ಜರ್ಲೆಂಡ್ ಇದ್ದಂಗೈತೆ. ಬೆಂಗಳೂರು ಹೋಗ್ರಿ, ಅಮೇರಿಕಾ ಇದ್ದಂಗೈತೆ. ಈ ಹಳ್ಳಿಗಾಡಿಗಳಿಗೆ ಬರಲಿ, ಇಂಗ್ಲೆಂಡಿನ ಹಳ್ಳಿಗಳನ್ನು ನೋಡಿದಂಗಾಗ್ತದೆ ಸ್ನೇಹಿತರೆ. ಅದಕ್ಕೆ ದಯವಿಟ್ಟು ಅವಕಾಶ ಸಿಕ್ಕಾಗ ದೇಶಗಳನ್ನ ಸುತ್ತರಿ, ಹಣ ಇದ್ರೆ. ಇಲ್ಲ ಅಂದ್ರೆ ಕುಂತು ಕೋಶಗಳನ್ನು ಓದ್ರಿ. ಎಲ್ಲ ಮಹಾನುಭಾವರ ಪುಸ್ತಕಗಳು ಬೇಕಾದಷ್ಟು ಬರ್ದಾರ. ಹಳೇ ಅಂಗಿ ತೊಟ್ಕೊಳ್ರಿ, ಹೊಸ ಪುಸ್ತಕ ಕೊಂಡ್ಕೊಳ್ರಿ. ಆವಾಗಲೇ ನೀವು ಮನುಷ್ಯರಾಗೋದು. ನಮ್ಮನ್ನು ಮ್ಯಾಗ ಕರೆಸೋದು, ಹಾಂ
ನೋಡ್ರಿ ಆ ಕಲಾವಿದ ರಾಮುಲು ಅವ್ರ ಚಿತ್ರಗಳು ದೊಡ್ಡ ಮನಿ, ಆ ಕಲಾವಿದ ರಾಮುಲು ಅವ್ರ ಚಿತ್ರ ಬರ್ದಾನ, ಫೋಟೋ ತೆಗೆದಾರೇನೋ ಅನ್ನಂಗದವ್ರು, ನಂಬುದಾಗಲ್ಲ ನಮ್ಗೆ ಹಿಂಗೆ ಹಿಂಗೆ ಹಿಡಿದು ನೋಡಿದ್ವಿ. ಎಂಥ ಪೇಂಟಿಂಗು, ಆ ನ್ಯಾಚುರಲ್ ಕಲರ್ ಮಾಡಿದ್ದು ನೋಡ್ರಿ, ಎಂಥ ಕಲೆ ಸ್ನೇಹಿತರೆ. ಹಾಂ, ಮಕ್ಕಳನ್ನ ಕಲಾವಿದ್ರನ್ನೇ ಮಾಡು, ಯಾರೂ ಮಕ್ಕಳನ್ನ ಕಲಾವಿದರಾಗಿ ಮಾಡಕ್ಕೆ ರೆಡಿ ಇಲ್ಲರಿ. ಅಯ್ಯೋ ಕಲಾವಿದ್ರಿಗೆ ಏನು ಬೆಲೆ ಇದೆ ಸರ್? ಅಯ್ಯೋ ಬೆಲೆನೇ ಇಲ್ಲ ಸರ್. ಅವ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಸರ್, ಡಾಕ್ಟರ್ ಆಗ್ಬೇಕು ಸರ್, ಇಂಜಿನಿಯರ್ ಆಗ್ಬೇಕು ಸರ್. ಬರೀ ಇಷ್ಟೇ ಯೋಚನೆ ಮಾಡಿಸ್ತಿದೆ, ಕಲೆಗಳು ನಶಿಸಿ ಹೋಗ್ತಾ ಇದೆ. ಕನ್ನಡದಲ್ಲೇ ಮಾತಾಡೋದನ್ನ ಮಕ್ಕಳಿಗೆ ಮೊದಲು ಅಭ್ಯಾಸ ಮಾಡಿಸಿರಿ, ಅವು ಬೇಕಾದ ಭಾಷೆ ಕಲಿತಾವ. ಇಂಗ್ಲೀಷ್ ಮೀಡಿಯಮ್ ಅಂತೇಳಿ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ ಕಲಿಸಾಕತ್ತೀವಿ, ಅವಕ್ಕೆ ಒಂದು ಹಾಡು ಬಿಟ್ಟರೆ ಬೇರೆ ಹಾಡು ಬರೋಂಗಿಲ್ಲ. ಇಂಗ್ಲೀಷ್ ಮೀಡಿಯಂ ಹುಡ್ರದ ಯಾವ್ದು ಹಾಡ್ರು? ಜಾನಿ ಜಾನಿ ಎಸ್ ಪಾಪ ಈಟಿಂಗ್ ಶುಗರ್ ನೋ ಪಾಪ ಟೆಲ್ಲಿಂಗ್ ಲೈ ನೋ ಪಾಪ ಏನೋ ಅಂತ ಕೊನಿ ಅದ ಒಂದು ಹಾಡ ಕನ್ನಡದಲ್ಲಿ. ನಾವು ಗೆಳೆಯರು, ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ, ಎಂಥ ಹಾಡುಗಳಿದ್ವಿ. ಸೈಕಲ್ ಇದ್ದಿಲ್ಲ ಆಗಿನ ಕಾಲಕ್ಕೆ, ಬರೇ ಒಂದು ಬಡಗಿ ಹಾಕ್ಕೊಂಡು ಅಜ್ಜನ ಕೋಲಿದ ನನ್ನ ಕುದುರೆ ಕಾಟೆಯವಾಡದ ಕುದುರೆ ಅಂತ ಹಾಡುಗಾಡ್ತೀವಿ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನ ಕಸ್ತೂರಿ. ದಯವಿಟ್ಟು ಮಕ್ಕಳಿಗೆ ಕನ್ನಡ ಮೀಡಿಯಂನಾಗ ಓದಿಸ್ರಪ್ಪ, ಅದು ಸರ್ಕಾರಿ ಶಾಲೆಯಾಗಿ ಓದಿಸ್ರಿ, ಇನ್ನೂ ಚಲೋ ಆಗುತ್ತೆ ಹುಡುಗರು. ಆಮೇಲೆ ಬೇಕಾದ್ರೆ ಇಂಗ್ಲೀಷ್ ಕಲಿವಲ್ಲಿ ಬೇಕಾವು. ಇಲ್ಲೇ ಬರೇ ಕನ್ನಡ ಮೀಡಿಯಂನಾಗ ಓದಿದವ್ರ ಕೈ ಹತ್ರಿ. ವೆರಿ ಗುಡ್ ನೋಡ್ರಿ, ಇವರೆಷ್ಟು ಪ್ರಾಮಾಣಿಕತೆಯನ್ನು ಪ್ರದರ್ಶನ ಮಾಡಿದ್ರು. ಹಾಗೆ ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿದವ್ರ ಕೈ ಹತ್ರಿ. ಆಗ ಸುಳ್ಳು ಹೇಳ್ಬೇಡ್ರಿ, ಇಂಗ್ಲೀಷ್ ಮೀಡಿಯಂನ ಕೈ ಎತ್ತೀರಾ? ವೆರಿ ಗುಡ್. ಹಾಂ, ಫುಲ್ ಡಿಗ್ರಿ ಇಂಗ್ಲೀಷ್ ಮೀಡಿಯಂನ ಮಾಡಿರಾ? ಹಾಂ, ಇಂಗ್ಲೀಷ್ ಮೀಡಿಯಂನ ಮಾಡಿದ್ರಿಗೊಂದು ಪ್ರಶ್ನೆ ಕೇಳ್ತೀನಿ, ನಿಮಗೆಂದರ ಕನಸು ಇಂಗ್ಲೀಷ್ನಾಗ ಬಿದ್ದವನು? ನೀವು ಜಗತ್ತಿನ ಯಾವುದೇ ಭಾಷೆಯನ್ನು ಕಲೀರಿ ಸ್ನೇಹಿತರೆ, ನಿಮಗೆ ಕನಸು ಬೀಳೋದು ಗದಗಿನ ಕನ್ನಡದೊಳಗೆ, ಬೇರೆ ಭಾಷೆದಾಗ ಬೀಳಂಗಿಲ್ಲ ಸ್ನೇಹಿತರೆ. ಗದಗಿನ ಕನ್ನಡದಾಗೆ ನಮ್ಮ ಕನಸು ಬೀಳ್ತವೆ. ಕುಮಾರವ್ಯಾಸನೇ ನಮ್ಮ ಕನಸಿನಾಗ ಬರ್ತಾನೆ ಸ್ನೇಹಿತರೆ, ಯಾಕಂದರೆ ನಾವು ಬೆಳೆದ ಸಂಸ್ಕೃತಿ ಅಂಥದ್ದು. ಕೃಷ್ಣದೇವ್ರ ಕೊನೆಗೆ ಹೇಳಿ, ಬೇಕಾದ ಬೇಕಾದಷ್ಟು ಕಾರ್ಯಕ್ರಮಗಳಿದೆ. ಸಿದ್ಧಲಿಂಗದ ಗೊತ್ತಾಯ್ತು. ಇಲ್ಲಿ ನಮ್ಮ ಸಂಜಯ್ ಪೆಟ್ಟಿಗೆಯವರು ಹೇಳ್ತಾರೆ, ಗುರುಲಿಂಗ ಸಿದ್ಧಲಿಂಗ ನಮ್ಮ ಭಾಗದ ಫೇಮಸ್ ರೀ. ದೊಡ್ಡ ಸೊಳೆ ಮಕ್ಕಳಂದ್ರೆ ನಾವ ಶಾಲ್ಯಾಗ, ನಾವು ಮಾರ್ಕ್ಸ್ ಭಾಳ ತೊಗೊಂಡವ್ರ ಮುಂದೆ ಕುಂದಿರ್ಸ್ಬಿಡ್ತೀವಿ. ನಿಮ್ಮ ಮುಂದೆ ಕುಂದ್ರೆ ನಡೀ ಸಂತೋಷ, ನಮ್ಮ ಕೈಲಿ ಆಗೋದಿಲ್ಲ. ಹಿಂದೆ ಕುಂದಿರ್ತಿದ್ವಿ, ಮಾಸ್ತರ್ ಅವ್ರು ನೋಡ್ಕೊಂತ ಪಾಠ ಮಾಡ್ತಿದ್ರು. ನಾವು ಓದೋದು ಗೊತ್ತಾಗ್ತಿದ್ದಿಲ್ಲ ಅವ್ರಿಗೆ, ಬಂದದ್ದು ಗೊತ್ತಾಗ್ತಿದ್ದಿಲ್ಲ ರೀ. ನಾವು ಹೆಂಗಿದ್ವಿ ಅಂದರೆ, ಏನಾರ ಕೇಳಿದ ಅದಕ್ಕೆ ಉತ್ತರ ಬಂದುಬಿಟ್ಟು ಎಲ್ಲ ಕೊಡ್ತಿದ್ವಿ. ಕರೆಂಟ್ ವೈರ್ ಯಾಕೆ ಮೇಲೆ ಕಟ್ತಾರ ಅಂತ ಕೇಳಿದರು ಇಂಜಿನಿಯರ್ ಮಗ ಸಂತೋಷದಿಂದ. ಸರ್, ಅದರಲ್ಲಿ ಹೈ ವೋಲ್ಟೇಜ್ ಇರುತ್ತೆ, ಮುಟ್ಟಿದ್ರೆ ವ್ಯಕ್ತಿಗಳು ಸತ್ತೋಗ್ತಾರೆ, ಅದಕ್ಕೆ ಮೇಲೆ ಕಟ್ತಾರೆ ಸರ್. ಶಬಾಶ್. ಲೇ ಸಿದ್ಧಲಿಂಗ, ನೀನು ಹೇಳಲ್ಲ ಯಾಕೆ ಕಟ್ತಾರ? ಕೆಳಗೆ ಕಟ್ಟಿದ್ರೆ ಹೆಣ್ಮಕ್ಳು ಬಟ್ಟೆ ಒಣ ಆಗ್ತಾರೆ ರೀ, ಅದಕ್ಕೆ ಮ್ಯಾಲೆ ಕಟ್ಟ ಕರೆಕ್ಟ? ಇದು ಉತ್ತರ ಅಲ್ಲ, ಆದ್ರೆ ಹೌದು. ಇಂಥ ಉತ್ತರ ಕೊಡೋದ್ರಿ? ಹಾಂ, ವಿಶ್ವೇಶ್ವರಯ್ಯ, ಅಬ್ದುಲ್ ಕಲಾಂ ಎಲ್ಲರೂ ರಾತ್ರಿ ಕಂಬದ ಕೆಳಗಿನ ಲೈಟ್ನಾಗ ಓದಿದರು, ದೀಪದ ಕಂಬದ ಲೈಟ್ನಾಗ ಓದಿದರು, ದೊಡ್ಡ ದೊಡ್ಡವರಾದರು ಅಂತ ಹೇಳಿಬಿಟ್ರು ಒಮ್ಮೆ. ನೀವು ಏನು ನಿಂತು ಹೇಳ್ದ? ಅಲ್ರಿ, ಎಲ್ಲರು ಯಾರನ್ನ ತೊಗೊಳ್ರಿ ನೀವು, ರಾತ್ರಿ ಲೈಟ್ ಕಂಬದ ಕೆಳಗೆ ಓದಿರಿ ಅಂತ ಹೇಳ್ತೀರಿ, ಮತ್ತು ಇವರೆಲ್ಲ ಹಗಲು ಏನು ಮಾಡ್ತಿದ್ರಿ ಅಂದ. ನೋಡ್ರಿ, ಯಾರೂ ಯೋಚನೆ ಮಾಡೋಕ್ಕಾಗಂಗಿಲ್ಲ ಇದನ್ನು. ನಮ್ಮ ಕನ್ನಡ ಮಾಸ್ತರ್ ಭಾಳ ಚಂದಿದ್ರು, ಅವ್ರು ಹೇಳಿದ್ರು, ಲೇ ಲೈಬ್ರರಿಗೆ ಬೆಂಕಿ ಬಿದ್ದೈತೆ, ಲೈಬ್ರರಿಗೆ ಬೆಂಕಿ ಬಿದ್ದಾಗ ನೀವು ಯಾರು ಪುಸ್ತಕ ಮೊದಲು ಹೊರಗೆ ತರ್ತೀರಿ ಅಂತ ಕೇಳಿದ್ರು ಸಂತೋಷನ ಇಂಜಿನಿಯರ್ ಮಗ. ಎದ್ನಿಂತ ಸರ್, ನಾನು ಕುಮಾರವ್ಯಾಸನ ಪುಸ್ತಕಗಳನ್ನ ಹೊರಗೆ ತರ್ತೀನಿ ಸರ್. ಶಬಾಶ್. ಕದ್ರು, ನೀನ್ಲೇ ಧಾರವಾಡದಾಗ ಎದ್ನಿಂತ ಸರ್, ನಾನು ಬೇಂದ್ರೆಯವರು ಹೊರಗೆ ತರ್ತೀನಿ. ಶಬಾಶ್. ಕದ್ರು, ಮತ್ತು ನೀನು ಅವ್ನು ಮಲೆನಾಡು ಹುಡುಗ ಮಂಗಳೂರವ. ಸರ್, ನಾನು ಕುವೆಂಪು ಕಾರಂತರ ಪುಸ್ತಕ ಹೊರಗೆ ತರ್ತೀನಿ ಸರ್. ವೆರಿ ಗುಡ್. ಕುಂದ್ರು, ಲೇ ಸಿದ್ಧಲಿಂಗ, ನೀನು ಯಾರು ಪುಸ್ತಕ ತರ್ತೀವಿ? ಬಾಗಲ್ದಾಗ ಯಾವ ಇರ್ತಾವ ಅವ್ನು ತರ್ತೀನಿ ರೀ. ಅಲ್ರಿ, ಲೈಬ್ರರಿಗೆ ಬೆಂಕಿ ಇತ್ತೈತೆ ಅಂತೀರಿ, ಇವನ್ನೆಲ್ಲ ಹುಡುಕೊಂತ ಕುಂತ್ರು ಉಳಿತಾವನ ಪುಸ್ತಕ? ಬಾಗಲ್ದಾಗ ಇರೋತಂದು ಹೊರಗೆ ಒಯ್ಯಬೇಕ್ರ. ವಾಹ್, ಯೋಚನೆ ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ ಸ್ನೇಹಿತರೆ ಉತ್ತರಗಳನ್ನ ಕೊಟ್ರೆ. ಅದಕ್ಕೆ ಹಾಸ್ಯ ಅಂತ ತಪ್ಪು ತಿಳ್ಕೊಬೇಡ್ರಿ. ಹಾಸ್ಯದೊಳಗೆ ಇಂಥ ಏಟು ಮಾತುಗಳಿರ್ತಾವೆ, ವ್ಯಂಗ್ಯ ಇರ್ತದೆ, ವಿಡಂಬನೆ ಇರ್ತದೆ, ಸಮಾಜವನ್ನು ತಿದ್ದುವಂಥ ವಿಷಯ ಇರ್ತದೆ. ಅದಕ್ಕೆ ಮಾತೃಭಾಷೆ ಎಂಥದ್ದು ಅಂದರೆ ವಿಜಯನಗರ. ನಮ್ಮ ಪಕ್ಕದಲ್ಲೇ ಇದೆ ಹಂಪೆ. ಹಂಪೆ ವಿಜಯನಗರವನ್ನು ಕೃಷ್ಣದೇವರಾಯ ಆಳ್ತಿರ್ಬೇಕಾದ್ರೆ ಒಬ್ಬ ಪಂಡಿತ ಬಂದನು ರೀ ಆ ಊರಿಗೆ. 16 ಭಾಷಾ ಬರ್ತಿದ್ವು ಅವನಿಗೆ. ಎಲ್ಲ ಭಾಷೆಯನ್ನು ಮಾತೃಭಾಷೆಯಂತೆ ಆಡ್ತಿದ್ದವ. ಎಂಥ ಪಂಡಿತ ರೀ, ವ್ಯಾಕರಣ ಸಹಿತ. ಯಾರೇ ಪ್ರಶ್ನೆ ಕೇಳಿ ಆ ಭಾಷೆಯಲ್ಲಿ ಉತ್ತರ ಕೊಡ್ತಿದ್ದ. ಗಾಬರಿ ಬಿಡ್ತೀವಿ, ಒಂದು ಮದರ್ ಟಂಗ್ ಯಾವುದ್ರಿ, ಮಾತೃಭಾಷೆ ಯಾವುದು ಒಂದು ಕಂಡಿಡಕ್ಕಾಗಲಿಲ್ಲ. ಅಷ್ಟು ದಿಗ್ಗಜರಿದ್ದು ಕೃಷ್ಣದೇವರಾಯನ ಆಸ್ಥಾನದಲ್ಲಿ 8 ಜನ ಪಂಡಿತರು ಸೋತುಬಿಟ್ರು. ಟೈಮ್ ಕೇಳಿದರು, ನಮಗೊಂದು 8 ದಿನ ಟೈಮ್ ಕೊಡ್ರಿ, 100 ದಿನ ಕೊಡ್ತೀನಿ ಹೇಳನ್ರಿ ನನ್ನ ಮಾತೃಭಾಷೆ ಯಾವುದು. ಕಡೆಗೆ ತೆನಾಲಿ ರಾಮಕೃಷ್ಣ ಇದ್ದಿಂತ ನಾನು ಹೇಳ್ತೀನಿ ರೀ, ಬೈದ್ರೆ ಎಲ್ಲರೂ ಓದಿಸ್ಕೊಳ್ಳ ಮಗನ. ಹಾಂ,
ಎಂಟು ಜನ ಪಂಡಿತರಿಗಾಗಲಿಲ್ಲ, ನೀನು ಹಾಸ್ಯಗಾರ ನಗಸವ ನಿನ್ನ ಕೈಲಿ ಏನಾಕತ್ರೆ ಅಂದ್ರೆ. ನಾನು ಕಂಡು ಹಿಡಿತೀನಿ, ನಾನು ವಾದ ಮಾಡೋಂಗಿಲ್ಲ ಪಂಡಿತನ ಜೊತೆಗೆ. ಅವ ಎಲ್ಲಿ ಮಕ್ಕೊಂತಾನ ಆ ರೂಮಿಗೆ ತೋರಿಸ್ರ ನನಗೆ, ಎಲ್ಲ ಯಾವ ಲಾಡಿಜಿನ ಇಳಿಸಿರ ಅವನ್ನ ನೀವು ಸಂಬಂಧ ಇಲ್ಲ ಸರ್, ಸುಮ್ಮನೆ ತೋರಿಸ್ರಿ ನೀವು. 16 ಭಾಷೆ ಬರುವಂಥ ಪಂಡಿತನ ಮಾತೃ ಭಾಷೆ ಯಾವುದು ಅಂತ ಒಬ್ಬ ಹಾಸ್ಯಕಾರ ಕಂಡಿಡಿದ ಸ್ನೇಹಿತರೆ. ಹೆಂಗೆ ರಾತ್ರಿ 2 ಗಂಟೆಗೆ ಅವ ಇಳ್ಕೊಂಡಂಥ ಛತ್ರಕ್ಕೆ ಹೋದ, ಅವನು ರೂಮಿನ ಕದ ಸ್ವಲ್ಪ ತೆಗೆದು ಗೊರಕೆ ಹೊಡೆಯಕತ್ತಿದ್ದ ಅವ 16 ಭಾಷೆ ಬರೋ ಪಂಡಿತ, ಅರ್ಧ ಬಕೆಟ್ ನೀರು ಒಯ್ದು ಅವ ಉಗ್ಗಿಬಿಟ್ಟು ನೋಡ್ರಿ, ಯಾವ ಸೊಳೆ ಮಗಲು ನೀರು ಉಗ್ಗಿದವ ಅಂತ ಎದ್ದು ಕುಂತವ. ಸುಮ್ಮನೆ ಬಾಗಲಕ್ಕೆ ಬಂತ ರಾಮಕೃಷ್ಣ ಮುಂಜಾನೆ ಹೇಳಿದ, ಅವ ಉತ್ತರ ಕರ್ನಾಟಕದವ್ರಿ ಹುಬ್ಬಳ್ಳಿ ಧಾರವಾಡ ಕಡೆಯವ್ರಿ ಅವ ಅಂತ ಹೇಳಿದೆ. ಹೆಂಗೆ ನಿದ್ದೆ ಗಣ್ಣೊಳಗೆ ಎಬ್ಬಿಸಿದಾಗ ಯಾವ ಭಾಷೆ ನಮ್ಮ ಬಾಯಿಂದ ಬರ್ತದೋ ಸ್ನೇಹಿತರೆ, ಅದು ನಮ್ಮ ಮಾತೃಭಾಷೆ ಆಗಿರುತ್ತೆ. ಆಟೋ ಬಂದು ಗೊತ್ತೈತೆ ಇಂಗ್ಲೀಷ್ ಮೀಡಿಯಂ ಹುಡುಗ, ಓ ಮೈ ಗಾಡ್ ಅನ್ನಂಗಿಲ್ಲ, ಯಪ್ಪೋ ಸತ್ನಿಲೆ ಅಂತ. ನೋವು ನಲಿವುಗಳಲ್ಲಿ ಯಾವ ಭಾಷೆ ನಿಮ್ಮ ಬಾಯಿಂದ ಬರ್ತದೆಯೋ ಆ ಮಾತೃಭಾಷೆ ನಿಮ್ಮದಾಗಿರ್ತದೆ ಸ್ನೇಹಿತರೆ. ಅದಕ್ಕೆ ದಯವಿಟ್ಟು ಮಾತೃಭಾಷೆಯನ್ನು ಮೊದಲು ಕಲಿಯಿರಿ, ಆಮೇಲೆ ಉಳಿದೆಲ್ಲ ಭಾಷೆಗಳು. ಕನ್ನಡವನ್ನು ಬೆಳೆಸಿರಿ, ಕನ್ನಡವನ್ನು ಉಳಿಸ್ರಿ. ಮನೆಗೆ ಕಿಟಕಿಗಳಿರಬೇಕು, ಯಾಕೆ ಗಾಳಿ ಬೆಳಕು ಚೆಂದ ಬರ್ತದೆ. ಅವೆಲ್ಲ ಭಾಷೆಗಳು ಹಿಂದಿ ಮರಾಠಿ ಉರ್ದು ತೆಲುಗು ತಮಿಳು ಕಿಟಕಿಗಳು ಎಲ್ಲ ಭಾಷೆಗಳು, ಆದರೆ ಮೇನ್ ಡೋರ್ ಅಂತಂದಿರ್ತೈತೆ ಮುಖ್ಯ ದ್ವಾರ, ಅದು ಕನ್ನಡಾಂಬೆಗೆ ಮೀಸಲಾಗಿರಬೇಕು. ಕನ್ನಡವನ್ನು ಮಾತಾಡಬೇಕು, ಕನ್ನಡ ನುಡಿಯಲ್ಲೇ ವ್ಯವಹರಿಸಬೇಕು, ಅದರಿಂದ ಅಡ್ಡಾಡಬೇಕು. ಈ ಭಾಷೆಯನ್ನು ವೈಯಕ್ತಿಕ ಬೆಳವಣಿಗೆಯಾಗಿ ತೊಗೊಳ್ಬೇಕಂತ ಹೇಳ್ತಾ ಇವತ್ತು ರಾತ್ರಿ 12:01 ನಿಮಗೆ ನಾನು ರಂಜಿಸೋದಕ್ಕೆ ಅನೇಕ ಜನ ಕಲಾವಿದರು ಬಂದಾರ. ಇಂಥವ್ರು ಬಂದಾಗ ನಮ್ಮದೇ ಹಾಕಂತ ನಾನು ರಾಮುಲ್ಲವರಿಗೆ ಸಂಜಯ್ ಅವರಿಗೆ ಅಂದೆ, ಇಲ್ಲ ಸರ್ ನಮ್ಮದೇನೇ ಆಗಲಿ ನೀವು ಇರಬೇಕು ಅಂತ ನನ್ನ ಮೇಲೆ ಅಭಿಮಾನ ತೋರಿಸಿದ್ರು. ನೀವು ಸಹಿತ ನಂದು ಇಷ್ಟು ಟಿವಿಯಾಗಿ ನೋಡಿದ್ರು, ಇಷ್ಟು ಸಲ ಕೇಳಿದ್ರು, ಮತ್ತೆ ಬ್ಯಾಸರಿಲ್ದೆ ಬಂದದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಅರ್ಪಿಸ್ತೀರಪ್ಪ. ಹೆಂಗೆ ಟೈಮ್ ಆಗ್ತದ್ರಿ, ಭಾಳ ಡ್ಯಾನ್ಸ್ಗಳದಾವ. ವಿಜಾಪುರದ್ದು ಒಂದು ಕೆಂಪು ಖಾರದ್ದು ಒಂದು ಹೇಳಂತಾರೆ ಸ್ನೇಹಿತರೆ, ಅದಕ್ಕೆ ಸ್ವಲ್ಪ ಸಾಹಿತ್ಯ ಟಚ್ ಇರ್ಬೇಕಾಗತ್ತೆ. ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರ್ತದೆ, ಏನು ಕಣ್ಣರಿಯದಿರ್ದೊಡೆ ಕರುಳರಿಯದೆ, ಕಣ್ಣಿಗೆ ಗೊತ್ತಾಗದ್ರೆ ಏನಾಯ್ತು ಕರುಳಿಗೆ ಗೊತ್ತಾಗ್ತೈತೆ ಅಂತ. ಇದು ಯಾವಾಗ ಅಂದರೆ ಕರ್ಣ ತನ್ನ ರಥದ ಗಾಲಿಗಳು ಕೆಸರಿನಲ್ಲಿ ಹೂತು, ರಕ್ತದ ಕೆಸರಿನಲ್ಲಿ ಹೂತು, ಅದಾಗ ಅವನು ತೆಗಿಯೋಕೆ ಹೇಳ್ತಾನೆ ಕೃಷ್ಣ ಹೊಡಿ. ಇದೇ ಟೈಮ್ ಅರ್ಜುನ ಹೊಡಿ ಅವಾಗ ಅಂದಾಗ, ಯಾಕೋ ಹೊಡ್ಯಾಕೆ ನನಗೆ ಮನಸ್ಸು ಬರೀವಲ್ತ, ಯಾಕೆ ಕಣ್ಣರಿಯದಿರ್ದೊಡೆ ಕರುಳರಿಯದೆ, ಅವ ನನಗೇನೋ ಸಂಬಂಧಿ ಆಗ್ಬೇಕಂತ ನನಗೆ ಅನ್ಸಾಕತ್ತೈತೆ, ನನ್ನ ಕರುಳ ತಡೆಯುವಲ್ತು. ಇದು ದೊಡ್ಡ ಶಬ್ದ ರೀ, ಕಣ್ಣರಿಯದಿರ್ದೊಡೆಯಂ ಕರುಳರಿಯದೆ. ಇದು ನನಗೆ ಹೆಂಗೆ ಅನ್ವಯ ಆಗಿತ್ತಂದ್ರೆ, ಈ ಬಿಜಾಪುರ ಜಿಲ್ಲೆದಾಗ ಹೊನವಾಡ ಸಾರವಾಡ ಅಂತ 2 ಊರದವ್ರು, ಆ ಕಾರ್ಯಕ್ರಮಕ್ಕೆ ಹೋಗಿದ್ನೆ ಪ್ರಣೇಶ್ವರ ನಮ್ಮ ಮನೆಗೆ ಊಟ ಆಗ್ಬೇಕ್ರಿ ಅಂದರು. ಹೋದೆ, ಬಾಳೆಯಲೆ ರೀ, ಹಸಿರು ಬಾಳೆಯಲೆ, ಕೆಂಪದು ಮುದ್ದಿ, ನಾನು ಅದನ್ನು ಬೆಣ್ಣೆ ಅಂತ ತಿಳ್ಕೊಂಡು ಹಿಂಗೆ ನೆಕ್ಕಿದೆ. ಅಬ್ಬಬ್ಬಬ್ಬ ಯಮಖಾರ ಅಂದ್ರೆ ನನಗೆ ಅರ್ಥ ಆದದ್ದು ಅವತ್ತು ರೀ. ಹಸಿರು ಬಾಳೆಯಲೆ, ಬಿಳಿಜೋಳದ ರೊಟ್ಟಿ, ಕೆಂಪು ಮುದ್ದಿ, ಅದ್ರ ತುಂಬ ಖಾರ ಐತೆ ರೀ. ಬಾಯಿಗೆ ಹಚ್ಚಿಕೊಂಡ್ರೆ ನಿಮ್ಗೆ ಹೇಳ್ತೀನಿ, ನನಗೆ 9 ರಂಧ್ರದವ ಅಂತ ಅವತ್ತ ಗೊತ್ತಾಯ್ತು. ಎಲ್ಲ ಕಡೆಯಿಂದ ಹೊಗಿ ಬೆಂಕಿ ಅನ್ನಕತ್ತೀನಿ. ನೀರು ಕುಡಿದೆ, ಮಜ್ಜಿಗೆ ಕುಡಿದೆ, ಹಾಲು ಕುಡಿದೆ, ಬರೇ ರೊಟ್ಟಿ ತಿಂದೆ, ಯಪ್ಪ ಕೈ ಮುಗಿದು ಎಲೆ ಸರಿಸಿಬಿಟ್ಟೆ. ಒಲ್ರಿ ವಾಪಸ್ ರೂಮಿಗೆ ಬಂದು ಅನ್ನ ಸಾಂಬಾರು ತರಿಸಿ ಉಂಡು ತಿಂದು ಮಾಕೊಂಡೆ. ಮರುದಿನ ಸಾರವಾಡದ ಕಾರ್ಯಕ್ರಮ, ಅಲ್ಲಿ ಒಬ್ಬರು ಮನೆಗೆ ಊಟಕ್ಕೆ, ಇಲ್ಲಿ ಬೇರೆ ಇರ್ತೈತೆ ಬಿಡು ಅಂತ ಹೋಗ್ತೀನಿ. ಅಲ್ಲಿಯೂ ಅದು ಹಸಿರು ಬಾಳೆಯಲ್ಲಿ, ಬಿಳಿಜಾಳದ ರೊಟ್ಟಿ, ಕೆಂಪು ಮುದ್ದಿ, ಮೊಟ್ಲಾರ್ದ ಸರಿಸಿದೆ. ಯಾಕೆ ಕಣ್ಣರಿಯದಿರ್ದೊಡೆ ಕರುಳರಿಯದೆ, ನಿನ್ನೆ ಅವ್ರ ಮನೆಗೆ ಹೊಯ್ಕೊಂಡಿನ್ರಪ್ಪ ಇಲ್ಲಿ ಅಲ್ಲೇ. ಹಾಂ, ಅದಕ್ಕೆ ಸ್ನೇಹಿತರೆ ಸಾಹಿತ್ಯವನ್ನು ಓದಿದ್ರೆ ಸಮರ್ಥವಾಗಿ ಮಾತಾಡೋದು ಕಲಿತೀರಿ ನೀವು. ನಿಮ್ಮ ಮಕ್ಕಳಿಗೆ ಓದಿಸ್ರಪ್ಪ ದಯವಿಟ್ಟು, ಬರೀ ಶಾಲೆ ಓದಲ್ಲ. ಶಾಲೆ ಓದಿದ್ರೆ ಅವನ ಬಸವ ಇವಳ ಕಮಲ, ಕಮಲ ಲಂಗ ಜಳ ಜಳ, ಬಸವ ನಮೋರೆ ತಳ ತಳ ಇಷ್ಟ ಅಂತಾವೆ. ಇದನ್ನು ಬಿಟ್ಟು ಹೊರಗೆ ಒಂದು ಸಾಹಿತ್ಯ ಐತೆ ಸ್ನೇಹಿತರೆ. ಆ ಸಾಹಿತ್ಯವನ್ನು ಓದಿದಾಗ ನಿಮ್ಮ ಮಕ್ಕಳು ಅದ್ಭುತವಾದಂಥ ಪ್ರಗತಿಯನ್ನು ಸಾಧಿಸ್ತಾರೆ. ನಾಟ್ಯ ಕಲಿಸ್ರಿ, ನಾಟಕ ಕಲಿಸ್ರಿ, ಯಾವ ಕಲೆಯೂ ವೇಸ್ಟ್ ಆಗಂಗಿಲ್ಲ. ಆದರೆ ಒಂದನ್ನು ನೆನಪಿಟ್ಕೋಬೇಕು, 3 ಸ್ಟೇಜ್ ಅದಾವೆ ಯಾವುದೇ ಕಲೆಗೆ. ಮೊದಲ ಅಪಮಾನ ಮಾಡ್ತಾರೆ, 2ನೇದು ಅನುಮಾನ ಮಾಡ್ತಾರೆ. ಮೊದಲ ಹಾಸ್ಯ ಭಾಷಣ ಶುರು ಮಾಡಿದಾಗ 25 ವರ್ಷದಿಂದ ಎಲ್ಲರಿಗೂ ಗೊತ್ತಿರೋ ಜೋಕ ಹೇಳ್ತಾನೆ, ಇದ್ರಾಗೇನು ದೊಡ್ಡದೈತೆ ಅಂತ ಅಪಮಾನ ಮಾಡಿದರು. ಬಿಡಲಿಲ್ಲ, ನಾನು ಹೇಳಿಕೊಂತ ಹೋದೆ, ಸೇರಿಸ್ಕೊಂತ ಹೋದೆ, ಹೋಗಲಿ ಮಂದಿ ಸೇರಕತ್ತಿರಲಿ ಪ್ರಾಣೇಶ್ಗೆ, ಅನುಮಾನ ಶುರುವಾತ್ರಿ ಸಕ್ಸಸ್ ಆಗಿಬಿಡ್ತಾರೆ ಅಂತ. ಅಪಮಾನ ಹೋತು, ಅನುಮಾನ ಶುರುವಾತು, ಆತಲೇ ಸಕ್ಸಸ್ ಆಗ್ತಾನೆ ಈತ. ಈಗ 25 ವರ್ಷ ಆತ ಸ್ನೇಹಿತರೆ, ಅಪಮಾನ ಹೋತು, ಅನುಮಾನ ಹೋತು, ಈಗೇನಿದ್ರು ಬರೀ ಸನ್ಮಾನ ಸನ್ಮಾನ ಸನ್ಮಾನ. ಇದು ನಿಮಗೆಲ್ಲರಿಗೂ ಅನ್ವಯಿಸ್ತದೆ ಸ್ನೇಹಿತರೆ. ಯಾವುದೇ ಕಲೆಯನ್ನು 10 ವರ್ಷ ಶ್ರಮ ವಹಿಸಿ ಶ್ರದ್ಧೆಯಿಂದ ಕಲಿಯಿರಿ, ಆ ಕಲೆ ನಿಮ್ಮನ್ನು ಕೈ ಹಿಡಿತದೆ ಸ್ನೇಹಿತರೆ. ಇದು ಕಂಡಿಲ್ಲ ಅಂದ್ರೆ ಅವಾಗ ಬೇಕಾದ್ರೆ ನನ್ನ ಹತ್ರ ಬರ್ರಿ.
ಖಂಡಿತ ಹಿಡಿತದೆ. ಶ್ರದ್ಧೆ ಬೇಕು ನಿಮ್ಗೆ. ಒಂದು ದಿವಸ ತಬಲ ಕಲಿಯೋದು, ಒಂದು ದಿವಸ ಕೊಳಲು ಕಲಿಯೋದು, ಒಂದು ದಿವಸ ಡ್ಯಾನ್ಸ್ ಮಾಡ್ತಾ, ವಾರದಾಗ 5 ಕಲ ಕಲ್ತು ಬಿಡೋದ್ರಿ. ಏಯ್ ಎಲ್ಲ ಮಾಡಿದ್ರಿ ರೀ, ಯಾವುದು ಬರಲಿಲ್ಲ. ಎಲ್ಲ ಮಾಡಿದ್ರೆ ಯಾವುದೂ ದಕ್ಕಂಗಿಲ್ಲ. ಯಾವುದಾದ್ರೂ ಒಂದು ಮಾಡಿರಿ, ಶ್ರದ್ಧೆಯಿಂದ ದುಡಿರಿ, 10 ವರ್ಷಗಳ ಕಾಲ ಬೆವರು ರಕ್ತ ಹರಿಸ್ರಿ, ಆ ಕಲೆ ನಿಮ್ಮದಾಗ್ತದೆ ಸ್ನೇಹಿತರೆ, ಆ ಭಾಷೆ ನಿಮ್ಮದಾಗ್ತದೆ, ಆ ಸಂಸ್ಕೃತಿ ನಿಮ್ಮದಾಗ್ತದೆ ಅಂತ ಹೇಳ್ತಾ ನನ್ನನ್ನು ಕರೆಸಿ ಗೌರವಿಸಿ ನಿಮ್ಮಂಥವ್ರ ಮುಂದೆ ನಾಲ್ಕು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜಯ ಕರ್ನಾಟಕ.